ಮಂಡಕ್ಕೆ ಅಂತಿರುವ ಮಕ್ಕಳೇ, ಧಾರವಾಡ ಪೇಡದಂತಿರುವ ತಾಯಂದಿರುವೆ, ಹೈವೇ ರೋಡಿನಂತೆ ನೈಸ್ ಆಗಿ ವಿಶಾಲ ಹೃದಯ ಇರುವ ಹಿರಿಯರೇ, ಜಿ ಬಿ ಜೋಶಿ, ದರಾ ಬೇಂದ್ರೆ, ಚನ್ವೀರ್ ಕಣಿಯವರು ಹುಟ್ಟಿದಂಥ ನಾಡಿನ ನಾರಿಯರೇ, ನಿಮ್ಮೆಲ್ಲರಿಗೂ ಸುವರ್ಣ ಲೇಡೀಸ್ ಕ್ಲಬ್ ಇನ್ನು ನಾರಿಯರ ವೇದಿಕೆ ಈ ಕಾರ್ಯಕ್ರಮಕ್ಕೆ ಅದ್ಧೂರಿಯಾದ ಸ್ವಾಗತ, ಸುಸ್ವಾಗತ. ಈ ಜಾಣೆಯರು ಅಂದ ತಕ್ಷಣ ಬಂದಾಗ ನಮ್ಮ ಧಾರವಾಡಲ್ಲಿ ಜಾಣೆಯರಿಗೆ ಕಡಿಮೆನೇ ಇಲ್ಲ ಕಣ್ರಿ. ಯಾವ್ಯಾವ ರೋಡ್ಗೆ ಹೋದ್ರೂ ಜಾಣೆಯರು ಸಿಗ್ತಾರೆ, ಯಾವುದೇ ಒಂದು ಅಂಗಡಿಗೆ ಹೋದ್ರೂ ಜಾಣೆಯರು ಸಿಗ್ತಾರೆ. ಇಲ್ಲೇ ನಾಲ್ಕು ಜನ ಜಾಣೆಯರಿದ್ದಾರೆ. ಜಿ ಬಿ ಜೋಶಿ ಇರ್ಬೋದು, ದ ರಾ ಬೇಂದ್ರೆ ಇರ್ಬೋದು, ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಕೆ ಜಿ ನಾಡಿಗರ್ ಇರ್ಬೋದು, ಎಲ್ಲ ಜಾಣೆಯರೇ. ಆದರೆ ನಮಗೆ ನಮ್ಮ ಸುವರ್ಣವಾಹಿನಿಗೆ ಒಬ್ಬರೇ ಪೇರ್ ಬೇಕಾಗಿರೋದು, ಅದೇ ಸಮಸ್ಯೆ ಇರೋದು. ನಿಮ್ಮ ಧಾರವಾಡಲ್ಲಿ ಇರೋ ಬರೋರೆಲ್ಲ ಜಾಣೆಯರೇ, ಆದರೆ ನಮ್ಮ ಸುವರ್ಣವಾಹಿನಿಗೆ ಒಬ್ಬರೇ ಒಬ್ಬರು ಪೇರ್ ಬೇಕಾಗಿರೋದು. ಇದನ್ನು ಹೇಗೆ ಮಾಡೋದು, ಇದನ್ನು ಹೇಗೆ ಒಂದು ಸ್ಪರ್ಧೆ ಮೂಲಕ ಮಾಡ್ಬೋದಾ, ಅಥವಾ ರನ್ನಿಂಗ್ ರೇಸ್ ಮೂಲಕ ಮಾಡ್ಬೋದಾ, ಅಥವಾ ಕುಂಟೆಬಿಲ್ಲೆ ಆಡ್ಕೊಂಡು ಮಾಡ್ಬೋದಾ, ಹೆಂಗೆ ಜಾಣೆಯರನ್ನ ಹೆಂಗೆ ಮಾಡಬೇಕು ಅಂತ ನಮ್ಮೆಲ್ಲರಿಗೂ ಒಂದು ಕನ್ಫ್ಯೂಷನ್ ಶುರು ಆದಾಗ ನಮ್ಮ ಸುವರ್ಣ ಲೇಡೀಸ್ ಕ್ಲಬ್ ಒಂದು ಒಂದು ಹೊಸ ಸ್ಪರ್ಧೆನ ಏರ್ಪಾಡು ಮಾಡ್ತು. ಆ ಸ್ಪರ್ಧೆ ಬೇರೆ ಯಾವುದೂ ಅಲ್ಲ, ಅದು ನಮ್ಮ ಸುವರ್ಣ ಜಾಣೆಯರು. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಸ್ಪರ್ಧಾರ್ಥಿಗಳು ಎಲ್ಲ ರೆಡಿಯಾಗಿ ನಿಂತಿದ್ದಾರೆ, ಎಲ್ಲ ಲೈನಲ್ಲಿ ನಿಂತಿದ್ದಾರೆ ರನ್ನಿಂಗ್ ರೇಸ್ ಓಡಕ್ಕೆ. ಅವ್ರನ್ನೆಲ್ಲ ಒಂದ್ಸತಿ ಸ್ವಾಗತ ಮಾಡ್ಬಿಡೋಣ ಅಲ್ವಾ. ನಿಮ್ಮೆಲ್ಲರ ಜೋರು ಚಪ್ಪಾಳೆ ಒಂದಿಗೆ ಸ್ವಾಗತಿಸಿ, ದರಾ ಬೇಂದ್ರೆ ತಂಡದಿಂದ ಎಲ್ಲ ಮಕ್ಕಳಿಗೂ ನೆಚ್ಚಿನ ಶಿಕ್ಷಕಿಯಾಗಿರುವ ಶ್ರೀಮತಿ ಭಾಗ್ಯಶ್ರೀ ಡಿಎಂ, ನಿಮ್ಮ ಜೋರು ಚಂಪಾಳೆ ಒಂದಿಗೆ ಸ್ವಾಗತಿಸಿ. ಹಾಗೆ ಹೌಸ್ ಮೇಕರ್ ಆಗಿರುವ ರೇಣುಕಾ ಪಾಟೀಲ್ ಮೇಡಮ್, ಸುವರ್ಣ ಜಾಣೆಯರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಗ್ತಿದೆ ಸರ್. ಖುಷಿ ನಂಗೂ ಆಗ್ತಿದೆ ಮೇಡಮ್, ಆದ್ರೆ ಬೇರೆ ಅದಕ್ಕಿಂತ ಒಂದು ಸ್ಪೆಷಲ್ ಏನ್ ಅನ್ಸುತ್ತೆ? ಸ್ಪೆಷಲ್ ಅಂದ್ರೆ ನಾವು ಇಂಥ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಸುವರ್ಣ ಜಾಣೆಯರು ಆಗ್ಬೇಕಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ಬೇರೇನೂ ಇಲ್ಲ. ನೀವು ಆಗ್ತೀರಾ ಜಾಣೆಯರು? ಕನ್ಫರ್ಮ್, ನನಗಂತೂ ಕಾನ್ಫಿಡೆನ್ಸ್ ಇದೆ, ನಾನು ಸುವರ್ಣ ಜಾಣೆ ಆಗೇ ಆಗ್ತೀನಿ. ಸೂಪರ್ ಮೇಡಮ್. ಮೇಡಮ್ ನಿಮ್ಗೆ ಏನ್ ಅನ್ಸತ್ತೆ? ಮೇಡಮ್ ತುಂಬಾ ಖುಷಿ ಆಗ್ತಿದ್ದೀವಿ ಸರ್. ಇದಕ್ಕೆ ಪಾರ್ಟಿಸಿಪೇಟ್ ಫಸ್ಟ್ಗೆ ಮಾಡಕತ್ತಿದ್ದೀನಿ ನಾನು. ಇದು ನೋಡಿ ನಾನು ಜಾಣೆಯರು ಅಂತೇಳಿ ಇದು ಮಾಡ್ತಿದ್ದಿಲ್ಲ ಕಾರ್ಯಕ್ರಮ, ತುಂಬಾ ಬಹಳ ಖುಷಿ ಅನ್ಸಕತ್ತಿ ಸರ್. ನಿಮ್ಮ ದರ ಬಂದ್ರೆ ಟ್ರೂಪಿಗೆ ನೀವು ಹೋಗಿ. ಹಾಗೆ ಎರಡನೇ ಟೀಮ್ ಜಿ ಬಿ ಜೋಶಿ ತಂಡದಿಂದ ಮಾಧವಿ ಹುಗಾರ್, ಶ್ರೀಮತಿ ಮಾಧವಿ ಹುಗಾರ್, ವೆಲ್ಕಮ್ ಮೇಡಮ್. ಹಾಗೆ ಸುವರ್ಣ ಸೀರಿಯಲ್ನ ಪ್ರಿಯೆ, ಇವರು ಸುವರ್ಣವಾಹಿನಿಯಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಸೀರಿಯಲ್ನ ಅಚ್ಚುಕಟ್ಟಿಂದ ಮನೇಲಿ ಕೂತ್ಕೊಂಡು ಯಾರು ಏನಾದರೂ ಆಗಲಿ ಅಂತ ಟಿವಿ ನೋಡ್ಕೊಂಡು ಕೂತಿರ್ತಾರಂತೆ, ಅವರೇ ನಮ್ಮೆಲ್ಲರ ಪ್ರೀತಿಯ ಗೀತಾ ಪೂಜಾರ್, ವೆಲ್ಕಮ್ ಮೇಡಮ್. ಹಾಗಾದರೆ ಜಿ ಬಿ ಜೋಶಿ ತಂಡಕ್ಕೆ ಹೋಗಿ ನಿಲ್ಬೋದು. ಹಾಗೆ ಮೂರನೇ ತಂಡ ಮಲ್ಲಿಕಾರ್ಜುನ್ ಮನ್ಸೂರ್, ದಯವಿಟ್ಟು ನಿಮ್ಮ ಚಪ್ಪಾಳೆ ಒಂದಿಗೆ ಸ್ವಾಗತಿಸಿ, ಜ್ಯೋತಿ ತುನಸಿ, ವೆಲ್ಕಮ್ ಮೇಡಮ್. ಪ್ಲೀಸ್ ವೆಲ್ಕಮ್ ಶ್ರೀಮತಿ ಮಧು, ವೆಲ್ಕಮ್ ಮೇಡಮ್. ಹಾಗೆ ನಾಲ್ಕನೇ ತಂಡ ಕೆ ಜಿ ನಾಡಿಗರು, ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ವಿಜೇತರು, ಬೇರೆ ಯಾರು ಅಲ್ಲ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರೇಣುಕಾ, ರೇಣುಕಾ ಶ್ರೀಮತಿ ರೇಣುಕಾ ಅವರು ದಯವಿಟ್ಟು ಬರಬೇಕು, ರೇಣುಕಾ ಶಿರಗೊಂಬೆ ಅವರು. ಹಾಗೆ ರಂಗೋಲಿ ಬಿಡೋದ್ರಲ್ಲಿ ಇವರು ಎಕ್ಸ್ಪರ್ಟ್ ಅಂತೆ, ಸ್ವಾಗತಿಸಿ ಶ್ರೀಮತಿ ದಾಕ್ಷಾಯಿಣಿ, ವೆಲ್ಕಮ್ ಮೇಡಮ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಸುವರ್ಣ ಜಾಣೆಯರು, ಇದು ಸುವರ್ಣ ಲೇಡೀಸ್ ಕ್ಲಬ್, ಇದು ನಾರಿಯರ ವೇದಿಕೆ, ಸುವರ್ಣ ಜಾಣೆಯರು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಕೆ, ನಾಲ್ಕು ತಂಡಗಳು ಈಗಾಗಲೇ ಬಂದಾಗಿದೆ. ಆಟದ ರೂಲ್ಸ್ ಹೇಳೋಕ್ಕೆ ಏನಿಲ್ಲ, ಈ ಆಟದಲ್ಲಿ ಕೇವಲ ಮೂರು ರೌಂಡ್ ಇರತ್ತೆ ನಿಮಗೆ. ಒಂದು ಅಶರೀರವಾಣಿ, ಎರಡನೇದು ನಾಟ್ಯಮಯೂರಿ, ಹಾಗೆ ಮೂರನೇದು ಲಾಸ್ಟ್ ಚಾನ್ಸ್. ಈ ಮೂರು ಆಟದಲ್ಲೂ ನೀವು ಆಡಬೇಕು. ಈ ಒಂದೊಂದು ರೌಂಡಲ್ಲೂ ನಿಮ್ಗೆ 8-8 ಪ್ರಶ್ನೆಗಳಿರ್ತವೆ, ಆದರೆ ಒಬ್ಬೊಬ್ಬರಿಗೆ 2-2 ಪ್ರಶ್ನೆ ಮಾತ್ರ ಬರುತ್ತೆ. ಆ ಒಂದೊಂದು ಪ್ರಶ್ನೆಗೂ 2-2 ಅಂಕಗಳಿರುತ್ತೆ. ಹಾಗೆ ನಿಮಗೆ ಟೈಮ್ ಲಿಮಿಟ್ ಇರುತ್ತೆ, ಕೇವಲ 30 ಸೆಕೆಂಡಲ್ಲಿ ನೀವು ಉತ್ತರನ ಕೊಡಬೇಕಾಗಿರುತ್ತೆ. ಅಷ್ಟರೊಳಗಡೆ ನೀವು 30 ಸೆಕೆಂಡ್ ದಾಟಿದ ಮೇಲೆ ಉತ್ತರ ಕೊಟ್ಟರೆ ಅದನ್ನು ನಾವು ತಗೊಳ್ಳಲ್ಲ. ಪ್ರಶ್ನೆನ ನಾನು ಕೇಳಲ್ಲ, ಜನನೂ ಕೇಳಲ್ಲ, ಜಡ್ಜು ಯಾರೂ ಇಲ್ಲ. ಮೊದಲನೆಯ ಸುತ್ತು ಅಶರೀರವಾಣಿ. ಈ ಅಶರೀರವಾಣಿಯಲ್ಲಿ 8 ಪ್ರಶ್ನೆಗಳಿರ್ತವೆ, 30 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಆದರೆ ನಮಗೆ ಅಶರೀರವಾಣಿಯಲ್ಲಿ ಕೇವಲ ನಿಮಗೆ ಧ್ವನಿ ಕೇಳುತ್ತೆ. ಓಕೆ, ಫಸ್ಟ್ ರೌಂಡ್ ಶುರು ಮಾಡೋಣ. ಯಾರಿಂದ ಶುರು ಮಾಡೋಣ? ದರಾ ಬೇಂದ್ರೆ ನಿಮ್ಮಿಂದ ಶುರು ಮಾಡೋಣ. ಮೇಡಮ್ ಅಶರೀರವಾಣಿ ರೌಂಡ್ನ ಶುರು ಮಾಡೋಣ. ದಯವಿಟ್ಟು ಮೊದಲನೇ ಪ್ರಶ್ನೆ ಕೊಡಿ.
ಈ ಧ್ವನಿಯ ಪಾತ್ರಧಾರಿಯ ಹೆಸರೇನು ಕರಡು ಕಂಚನ ಕೊಳೆಯುತ್ತಲೇ ತೋಕಾಲಿಗೆ ಬಿತ್ತರ ತುಳಿಯುತ್ತಲೇ ವಕ್ರ ತುಂಡ ಓಕೆ ನಿಮ್ಮ ಟೈಮ್ ಶುರು ಕೇವಲ 30 ಸೆಕೆಂಡ್ ಇರುತ್ತೆ ಓದಣ್ಣ ಮೇಡಂ ನೀವು ಡೈರೆಕ್ಟ್ ಆನ್ಸರ್ ಹೇಳಬಾರದು ಐ ಆಮ್ ರೆಡಿ ಅಂತ ಕೈಯಲ್ಲಿ ರೆಡಿ ಸರ್ ರೆಡಿ ಕಟ್ ಮಾಡ್ಲಾ ಪಕ್ಕನ ಸ್ಟಾಪ್ ಉತ್ತರ ಹೇಳಿ ಓದಣ್ಣ ಸರ್ ಹಾ ಓದಣ್ಣ ಓದಣ್ಣ कंफर्म मां कंफर्म सर पक्का ना लॉक मार ला लॉक मार नोडी ಮೊದಲನೇ ಸುತ್ತಿಗೆ ಔಟ್ ಆಗ್ತಿರಾ ಪಕ್ಕಾ ಸರ್ ಒಂದ ಸತಿ ಯೋಚನೆ ಮಾಡಿ ಇನ್ನೊಂದ ಸತಿ ಮಾತಾಡ್ಕೊಳ್ಳಿ ಔಟ್ ಆದ್ರೆ ನಿಮ್ಮ ಊರಿನ ಜನರ ಮುಂದೆ ಮಾನ ಹೋಗುತ್ತೆ ಮೇಡಂ ಯೋಚನೆ ಮಾಡಿ ಕಾನ್ಫಿಡೆನ್ಸ್ ಏನು ನಿಮ್ಮ ಉತ್ತರ ಓದಂಡ ಓದಂಡ ಗ್ಯಾರಂಟಿನಾ ಗ್ಯಾರಂಟಿ ಸರ್ ಹಾಗಾದ್ರೆ ನೋಡೋಣ ಓದಂಡ ಸರಿಯಾದ ಉತ್ತರನ ಶರೀರವಾಣಿಯ ಸರಿಯಾದ ಉತ್ತರ ಕರಡು ಕಂಚನ ಕೊಳೆಯುತ್ತಲೇ ತೋಕಾಲಿಗೆ ಬಿತ್ತರ ತುಳಿಯುತ್ತಲೇ ವಕ್ರತುಂಡ ಸರಿಯಾದ ಉತ್ತರ ಕೊಟ್ಟು ಎರಡು ಅಂಕಗಳನ್ನು ಗಳಿಸಿದಿರಾ ಶುಭಾಶಯಗಳು ಮೇಡಂ ಥ್ಯಾಂಕ್ ಯು ಸರ್ ಏನು ಅನಿಸ್ತು ಮೊದಲನೇ ಪ್ರಶ್ನೆ ಇವತ್ತು ಸುವರ್ಣ ಜಾಣೇರ ಮದರ ಕಂಟೆಸ್ಟೆಂಟ್ ನೀವು ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದಿರಾ ಏನು ಅನಿಸ್ತಿದೆ ತುಂಬಾ ಸಂತೋಷ ಸಂತೋಷ ನನಗೂ ಆಗ್ತಿದೆ ಮೇಡಂ ನಿಮಗೆ ಗೊತ್ತಿತ್ತು ಸರ್ ನಾವು ಸರಿಯಾದ ಉತ್ತರ ಕೊಡ್ತೀವಿ ಅಂತ ನಿಮಗೆ ಗೊತ್ತಿತ್ತಾ ಗೊತ್ತಿತ್ತು ಸರ್ ನೆಕ್ಸ್ಟ್ ಪ್ರಶ್ನೆನೂ ಸರಿಯಾಗಿ ಕೊಡ್ತೀರಾ ಸರಿಯಾದ ಉತ್ತರ ಕೊಟ್ಟೆ ಜಾಣೇರ ನೀವು ಆಗ್ತೀರಾ ನಾವು ಹಾಗೆ ಆಗ್ತೀವಿ ಸರ್ ಹಾಗೆ ಹಾಗೆ ಮೇಡಂ ಆದರೆ ನೆಕ್ಸ್ಟ್ ಪ್ರಶ್ನೆ ಜಿಬಿ ಜೋಶಿ ತಂಡಕ್ಕೆ ಹೋಗುತ್ತೆ ಶುರು ನೋ ಮೇಡಂ ಓಕೆ ಸರ್ ಓಕೆ ನಾ ರೆಡಿ ನಾ ಓಕೆ ಸರ್ ಜಿಬಿ ಜೋಶಿ ತಂಡಕ್ಕೆ ಮೊದಲನೇ ಪ್ರಶ್ನೆ ಈ ಧ್ವನಿ ಯಾವ ಧಾರಾವಾಹಿಯಲ್ಲಿದೆ ಮತ್ತು ಅವರ ಪಾತ್ರದ ಹೆಸರೇನು ನೀನು ಹೇಳೋ ಲೆಕ್ಕದಲ್ಲಿ ಸರ ಮನೆವರೆಗೂ ಬಂದಿದೆ ಈಗ ಬಾಕ್ಸ್ ಅಲ್ಲಿ ಸರ ಇಲ್ಲ ಹಾಗಾದ್ರೆ ಸರ ಎಲ್ಲಿಗೆ ಹೋಯ್ತು ಇಳಿಸ್ಕೊಂಡ್ರಿ ನಿಮ್ಮ ಕಾಲಾವಕಾಶ ಮೀರ್ತಾ ಇದೆ ಯೋಚನೆ ಮಾಡಿ ಮೇಡಂ ಯೋಚನೆ ಮಾಡಿ ನೀವಿಬ್ಬರು ಮಾತಾಡ್ಕೊಳ್ಳಿ ಉತ್ತರ ಹೇಳಬೇಡಿ ನಾವು ರೆಡಿ ಇದೀವಿ ಅಂತ ಹೇಳಿದಾಗ ಮಾತ್ರ ಟೈಮ್ ಲಿಮಿಟ್ ಸ್ಟಾಪ್ ಮಾಡ್ತೀನಿ ರೆಡಿ ಇದೀರಾ ರೆಡಿ ಸರ್ ನೋಡಿ ಇನ್ನು ಯೋಚನೆ ಮಾಡಿ ರೆಡಿ ಸರ್ 16 ಸೆಕೆಂಡ್ ಇದೆ ಗೊತ್ತಿದೆ ಸರ್ ಗೊತ್ತಿದ್ಯಾ ಗ್ಯಾರಂಟಿನಾ ಗ್ಯಾರಂಟಿ ಸರ್ ಅಲ್ಲ ಮೇಡಂ ಆಪ್ಷನ್ ತಗೊಂಡ್ಬಿಡಿ 50-50 ತಗೊಳ್ಳಿ ಬೇಡ ಸರ್ ಬೇಡ ಅಲ್ಲ ಆಡಿಯನ್ಸ್ ಬೋಲ್ ಅಷ್ಟೊಂದು ಜನ ಪಾಪ ಕೂತಿದ್ದಾರೆ ಬೇಡ ಸರ್ ಸ್ಟಾಪ್ ಸ್ಟಾಪ್ ಶಾಮಲಿಂಗ ಉತ್ತರ ಹೇಳಿ ಮೇಡಂ ಧಾರಾವಾಹಿ ಆಕಾಶದೀಪ ಧಾರಾವಾಹಿ ಆಕಾಶದೀಪ ತಾಯಿ ಧ್ವನಿ ಮಾತ್ರ ಆಕಾಶ ತಾಯಿ ಲಕ್ಷ್ಮಿ ಇದು ಪಾತ್ರದ ಹೆಸರು ಲಕ್ಷ್ಮಿ ಲಕ್ಷ್ಮಿ ಸಾರಿ ಸರ್ ಸಾರಿ ಸರ್ ಇಲ್ಲ ಮೇಡಂ ಪಲ್ಲವಿ ಅಂದ ಪಲ್ಲವಿ ಸರ್ ಕರೆಕ್ಟ್ ಆಗಿದೆ ಸರ್ ಆನ್ಸರ್ ಆಕಾಶದೀಪ ಆಕಾಶನ್ ತಾಯಿ ಧ್ವನಿ ಅಲ್ಲ ಮೇಡಂ ಈಗ ಆಕಾಶದೀಪನ ಪಲ್ಲವಿ ಅಲ್ಲ ನೋಡಿ ಮೇಡಂ ಪ್ರೀತಿಯಿಂದ 100% ಕಾನ್ಫಿಡೆಂಟ್ ಪಂಚನಿಗೆ ಪಾಪಂ ಇರಬಹುದು ನೋಡಿ ಸರಿಯಾದ ಉತ್ತರ ಕೊಡಿ ನೀನು ಹೇಳೋ ಲೆಕ್ಕದಲ್ಲಿ ಸರ ಮನೆವರೆಗೂ ಬಂದಿದೆ ಈಗ ಬಾಕ್ಸ್ ಅಲ್ಲಿ ಸರ ಇಲ್ಲ ಹಾಗಾದ್ರೆ ಸರ ಎಲ್ಲಿಗೆ ಹೋಯ್ತು ಆಕಾಶದೀಪ ಲಕ್ಷ್ಮಿಬಾಯಿ ಕರೆಕ್ಟ್ ಆನ್ಸರ್ ಆದ್ರೆ ಇನ್ನೊಂದು ಸರಿ ಹೇಳ್ಬಿಡ್ತೀನಿ ಕೇಳಿ ದಯವಿಟ್ಟು ಇಬ್ರು ಡಿಸ್ಕಸ್ ಮಾಡ್ಕೊಳ್ಳಿ ಮುಂಚೆನೇ ಡಿಸ್ಕಸ್ ಮಾಡ್ಕೊಳ್ಳಿ ನಾವು ಅವರು ಅಮೃತವಶಿನಿ ಅನ್ನೋದು ಇವರು ಕೃಷ್ಣ ರುಕ್ಮಿಣಿ ಅನ್ನೋದು ಆ ಥರ ಆಗೋದು ಬೇಡ ಅಭ್ಯಾಸ ಆಗೋದು ಬೇಡ ನೀವಿಬ್ಬರು ಡಿಸ್ಕಸ್ ಮಾಡಿಕೊಂಡು ಒಬ್ಬರು ಉತ್ತರನ ಕೊಡಿ ಮುಂದೆ ನೆಕ್ಸ್ಟು ಮಲ್ಲಿಕಾರ್ಜುನ್ ಮನ್ಸೂರ್ ಇವ್ರ ತಂಡಕ್ಕೆ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ನ ತಗೊಳ್ಳೋಣ ಟೇಕ್ ಎ ಶಾರ್ಟ್ ಬ್ರೇಕ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಲೇಡೀಸ್ ಕ್ಲಬ್ ಇದು ನಾರಿಯರ ವೇದಿಕೆ ಸುವರ್ಣ ಜಾಣೆಯರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈಗ ಯಾರಿಂದ ಮಲ್ಲಿಕಾರ್ಜುನ್ ಮನ್ಸೂರ್ ರೆಡಿನಾ ಮೇಡಂ ಒಳ್ಳೆ ಪ್ರಶ್ನೆ ಕೇಳೋಣ ಮಲ್ಲಿಕಾರ್ಜುನ್ ಮನ್ಸೂರ್ ತಂಡಕ್ಕೆ ಅಶರೀರವಾಣಿಯ ಮೊದಲನೇ ಪ್ರಶ್ನೆ ಪ್ಲೀಸ್ ಇದು ಯಾರ ಧ್ವನಿ ಮತ್ತು ಈ ಕಾರ್ಯಕ್ರಮದ ಹೆಸರೇನು ನಿಂಬೆ ಹಣ್ಣಿಗಿನ ವಿಶೇಷವಾದ ಶಕ್ತಿ ಈ ನಿಂಬೆ ಎಲೆಗಳಲ್ಲಿದೆ ಮೇಡಂ ಟೈಮ್ ಇರ್ತಿದೆ 30 ಸೆಕೆಂಡ್ ಇದೆ ದಯವಿಟ್ಟು ನೀವಿಬ್ಬರು ಡಿಸ್ಕಸ್ ಮಾಡ್ಕೊಂಡು ಉತ್ತರನ ಕೊಡಿ ಇದು ಯಾರ ಧ್ವನಿ ಮತ್ತು ಈ ಕಾರ್ಯಕ್ರಮದ ಹೆಸರೇನು ಒಬ್ಬರು ಮಾತ್ರ ಆನ್ಸರ್ ಮಾಡಿ ಓಕೆ ಮೇಡಂ ರೆಡಿನಾ ರೆಡಿನಾ ಸ್ಟಾಪ್ ಸ್ಟಾಪ್ 2 ಸೆಕೆಂಡ್ ಇದೆ ಮೇಡಂ ಡಿಸ್ಕಸ್ ಮಾಡ್ಕೊಂಡು ಒಂದು ಉತ್ತರನ ಕೊಡಿ ಏನು ಮೇಡಂ ನಿಮ್ಮ ಉತ್ತರ ಪಲ್ಲವಿ ಅನುಪಲ್ಲವಿ ಇದೆ ಪಲ್ಲವಿ ವಿಕಾಸನ ವಿಕಾಸ ಪಲ್ಲವಿ ಅನುಪಲ್ಲವಿಲಿ ವಿಕಾಸನ ಧ್ವನಿ ಆ ಸರಿ ಇರಬಹುದು ಮೇಡಂ ನೋಡಣಾಗರೆ ಸರಿಯಾದ ಆನ್ಸರ್ ಕೊಡಿ ನಿಂಬೆ ಹಣ್ಣಿಗಿನ ವಿಶೇಷವಾದ ಶಕ್ತಿ ಈ ನಿಂಬೆ ಎಲೆಗಳಲ್ಲಿದೆ ಪಲ್ಲವೇನು ಪಲ್ಲವಿಯ ವಿಕಾಸನ ಧ್ವನಿ ಅಂದ್ರಲ್ಲ ಮೇಡಂ ಯಾವುದು ಆ ಕಾರ್ಯಕ್ರಮ ಆನಂದ್ ಗುರುಜಿ ಆನಂದ್ ಗುರುಜಿ ಯಾವ ಕಾರ್ಯಕ್ರಮ ಮಹರ್ಷಿ ದರ್ಪಣ ಮಹರ್ಷಿ ದರ್ಪಣ ಹೋಯ್ತಲ್ಲ ಮೇಡಂ ಹೋಯ್ತಲ್ಲ ಇರ್ಲಿ ಮೇಡಂ ಇನ್ನೊಂದು ರೌಂಡ್ ಇದೆ ಮತ್ತೆ ಇನ್ನೊಂದು ಸತಿ ಒಳ್ಳೆ ಆನ್ಸರ್ ಕೊಡ್ತೀರಾ ಹಾ ಓಕೆ ನೆಕ್ಸ್ಟ್ ಕೆಬಿ ನಾಡಿಗರ ನಾಲ್ಕನೇ ತಂಡ ಕೆಜಿ ನಾಡಿಗರ ತಂಡಕ್ಕೆ
ಮೊದಲನೇ ಪ್ರಶ್ನೆ, ಅಶರೀರವಾಣಿಯ ಮೊದಲನೇ ಪ್ರಶ್ನೆ, ಧ್ವನಿಯ ಪಾತ್ರದ ಹೆಸರೇನು? ನೋಡಿ ಮರ್ಯಾದೆ ಪುರುಷೋತ್ತಮ ಅವರೇ, ಮನೆಗಳನ್ನು ಬಾಡಿಗೆಗೆ ಕೊಡಲಾಗುತ್ತದೆ ಅಂತ ಪೂರ್ತಿ ಬೋರ್ಡ್ ಹಾಕ್ಸಿದ್ರೆ ಯಾವ ನನ್ನ ಮಗ ನೀವು ವಟಾರದ ಹತ್ರ ಉಟ್ಕೊಂಡ್ ಬರಲ್ಲ ಕಣ್ರಿ. ಟೈಮ್ ಇರ್ತಿದೆ ಮೇಡಮ್, ಬೇಗ ಹೇಳಿ ಈ ಪಾತ್ರದ ಹೆಸರು ಮತ್ತು ಅದೇನ್ ಗುಟ್ಟು ಗುಟ್ಟೇನು ಹೇಳ್ತ ಡಿಸ್ಕಸ್ ಮಾಡಿ. ಅವನಿ ಆ ಪಾತ್ರದ ಹೆಸರು ಏನು ಗುಟ್ಟು ಹೇಳ್ತು, ಅದೇನು ಕೆಲಸ ಆ ಪಾತ್ರದ ಹೆಸರು? ಇನ್ನೂ 13 ಸೆಕೆಂಡ್ ಇದೆ, ಯೋಚನೆ ಮಾಡಿ. ಬೇರೆಯವ್ರು ಯಾರು ಹೇಳಂಗಿಲ್ಲ ಈ ಪ್ರಶ್ನೆಗೆ ಉತ್ತರ, ಮಾತ್ರ ಬೇಗ ಮೇಡಮ್, 2 ಸೆಕೆಂಡ್ ಮಾತ್ರ ಇದೆ, ಸ್ಟಾಪ್ ಮಾಡ್ಲಾ? ಟೈಮ್ ಆಗೋಯ್ತಲ್ಲ ಮೇಡಮ್, ಯಾರು ಅಂತ ಗೊತ್ತಾಗ್ಲಿಲ್ವಾ? ಯಾರು ಅಂತ ಗೆಸ್ ಮಾಡಿ ನೋಡೋಣ. ಗೊತ್ತಿಲ್ವಾ? ಗೊತ್ತಿಲ್ಲ ಮೇಡಮ್. ಏನು ಮೇಡಮ್ ಗೊತ್ತೇ ಇಲ್ವಾ? ಸರ್ ನಾವು ಹೇಳ್ತೇವೆ ಸರ್. ನೀವು ಹೇಳ್ತೀರಾ? ಹೇಳಿ ಮೇಡಮ್ ಯಾರು? ಪಂಚರಂಗಿ ಪಂಪನ್. ನೀವು ಹೇಳಿದ ನಮ್ದೇನಾ? ನಮ್ದೇನಾ? ಹಾಗಾದ್ರೆ ನೋಡೋಣ. ನೋಡಿ ಮರ್ಯಾದೆ ಪುರುಷೋತ್ತಮ ಅವರೇ, ಮನೆಗಳನ್ನು ಬಾಡಿಗೆಗೆ ಕೊಡಲಾಗುತ್ತದೆ ಅಂತ ಪೂರ್ತಿ ಬೋರ್ಡ್ ಹಾಕ್ಸಿದ್ರೆ ಯಾವ ನನ್ನ ಮಗ ನೀವು ವಟಾರದ ಹತ್ರ ಉಟ್ಕೊಂಡ್ ಬರಲ್ಲ ಕಣ್ರಿ. FM ಫಿಟ್ಟಿಂಗ್ ಇಡ್ಬೋದು. ಅಲ್ಲ ಮೇಡಮ್, ನನ್ನನ್ನೇ ಗುರುತಿಸಲಿಲ್ವಲ್ಲ ನೀವು, ಸ್ವಲ್ಪದ್ರಾಗ ಮಿಸ್ ಮಾಡ್ಕೊಂಬಿಟ್ರ. ನೆಕ್ಸ್ಟ್ ಇನ್ನೊಂದಿದೆ ಮೇಡಮ್, ಈಗ ಅಶರೀರವಾಣಿಯ ಎರಡನೇ ಸುತ್ತು ದರಾ ಬೇಂದ್ರೆ ಅವ್ರಿಗೆ. ರೆಡಿನಾ ಮೇಡಮ್? ರೆಡಿ ಸರ್. ಪ್ರೀತಿಯಿಂದ ಪ್ರೀತಿಯಿಂದ ಈ ಹಾಡಿನ ಪಲ್ಲವಿ ಏನು? ನಿಮ್ಮ ಕೌಂಟ್ ಡೌನ್ ಸ್ಟಾರ್ಟ್ ಆಯ್ತು ಮೇಡಮ್. ಈ ಹಾಡಿನ ಪಲ್ಲವಿ ಏನು? ಸ್ಟಾಪ್. ಈ ಹಾಡಿನ ಪಲ್ಲವಿ ಏನು? ಟೈಟಲ್ ಸಾಂಗ್ ಇದೆ ಸರ್, ಪ್ರೀತಿಯಿಂದ ಪ್ರೀತಿಯಿಂದ ಪ್ರೀತಿ. ಮೇಡಮ್ ಅದು ಪಲ್ಲವಿ, ಪಲ್ಲವಿ ಅಲ್ಲ, ನಾವೇ ಪ್ರೀತಿಯಿಂದ ಪ್ರೀತಿಯಿಂದ ಕೊಟ್ಟಿದ್ದೆ. ಗೊತ್ತಿಲ್ವಾ ಮೇಡಮ್? ಇಲ್ಲ ಸರ್. ಓಕೆ, ಹಾಗಾದ್ರೆ ಸರಿಯಾದ ಉತ್ತರ ಕೊಡಿ. ಸೋಲನ್ನು ನೀ ಸೋಲಿಸು, ಪ್ರೀತಿಯಿಂದ ಸೋಲನ್ನು ನೀ ಸೋಲಿಸು, ಪ್ರೀತಿಯಿಂದ ಪ್ರೀತಿಯಿಂದ ಅಂದ್ರೆ ಅದ್ರ ನೆಕ್ಸ್ಟ್ ಏನ್ ಇರ್ಬೇಕಲ್ವಾ ಮೇಡಮ್? ಅಲ್ವಾ? ಸಾರಿ ಮೇಡಮ್, ಈ ಪ್ರಶ್ನೆ ನೀವು ಉತ್ತರ ಕೊಡಕ್ಕಾಗ್ಲಿಲ್ಲ. ಅಶರೀರವಾಣಿಯ ಎರಡನೇ ಸುತ್ತು ಜಿ ಬಿ ಜೋಶಿ ಅವ್ರಿಗೆ. ಶುರು ಮಾಡೋಣ ಮೇಡಮ್, ಒಂದು ಒಳ್ಳೆ ಪ್ರಶ್ನೆ ಕೊಡಪ್ಪ. ಕೋಟಿಗೊಬ್ಬರು ನಮ್ಮ ಹಳ್ಳಿ ದೇವರು ನಮ್ಮೆಲ್ಲರ. ಈ ಹಾಡು ಯಾವ ಧಾರಾವಾಹಿಯಲ್ಲಿದೆ? ನಿಮ್ಮ ಟೈಮ್ ಶುರು ಆಗಿದೆ ಮೇಡಮ್, ಡಿಸ್ಕಸ್ ಮಾಡಿ, ದಯವಿಟ್ಟು ಆತರ ಪಡಬೇಡಿ. ಉತ್ತರ ಹೇಳ್ಬೇಡಿ, ಸ್ಟಾಪ್ ಹೇಳಿ. ನನ್ನ ಸ್ಟಾಪ ಮೇಡಮ್, ಗ್ಯಾರಂಟಿನಾ? ನೋಡಿ ಮೇಡಮ್, ಅವರು ಎರಡು ಹಂಗೆ ಆತರ ಮಾಡಿ ಎರಡೂ ಕಳ್ಕೊಂಡಿದ್ದಾರೆ, ವಿಚಾರ ಮಾಡಿ. ಆಯ್ತು ಸರ್, ನಾವು ರೆಡಿ ಆಗಿದ್ದೀವಿ, 100% ಕಾನ್ಫಿಡೆಂಟ್. ಫೋನ್ ಆಫ್ರೆಂಡ್ ಮಾಡಿ ಮೇಡಮ್, ಫೋನ್ ಮಾಡಿ, ಫೋನ್ ಮಾಡಿ. ಬೇಡ ಸರ್, ಹೇಳಿ. ಬೇಡವಾ ಮೇಡಮ್, ಗ್ಯಾರಂಟಿನಾ? ಓಕೆ ಸರ್. ಸ್ಟಾಪ್ ಭಾಗ್ಯವಂತರ ಧಾರಾವಾಹಿ ಮೇಡಮ್, ಒಬ್ಬರು ಉತ್ತರ ಕೊಡಿ, ಒಬ್ಬರು ಉತ್ತರ ಕೊಡಿ. ಭಾಗ್ಯವಂತರ ಧಾರಾವಾಹಿ. ಭಾಗ್ಯವಂತರ ಧಾರಾವಾಹಿ ಹೌದು. ಗ್ಯಾರಂಟಿ ಸರ್? ಪಕ್ಕಾನಾ? ಪಕ್ಕಾ ಸರ್. ಲಾಕ್ ಮಾಡ್ಲಾ? ಮಾಡಿ ಸರ್. ಹಾಗಾದ್ರೆ ಸರಿ ಉತ್ತರ ಯಾವುದು? ಕೋಟಿಗೊಬ್ಬರು ನಮ್ಮ ಹಳ್ಳಿ ದೇವರು ನಮ್ಮೆಲ್ಲರ ಆಪ್ತ ರಕ್ಷಕರು. ಸೂಪರ್ ಆಗ್ರೆ, ಸರಿಯಾದ ಆನ್ಸರ್ ಮಾಡಿದಿರಿ. ಅಶರೀರವಾಣಿಯ ಎರಡೂ ರೌಂಡನ್ನ ನೀವು ವಿಜೇತರಾಗಿದ್ದೀರಿ ಅಲ್ವಾ? ಹಾಗಾದ್ರೆ ನೆಕ್ಸ್ಟು ಮಲ್ಲಿಕಾರ್ಜುನ್ ಮನ್ಸೂರ್ ತಂಡಕ್ಕೆ ಪ್ರಶ್ನೆನ ಕೇಳೋಗ್ಲಿ. ಈ ಹಾಡಿನ ಮುಖ್ಯ ಪಾತ್ರಧಾರಿ ಯಾರು? ಟೈಮ್ ಓಡ್ತಿದೆ ಮೇಡಮ್, ಯೋಚನೆ ಮಾಡಿ, ದಯವಿಟ್ಟು ಆತರ ಪಡಬೇಡಿ. ಇಬ್ಬರು ಯೋಚನೆ ಮಾಡಿ, ವಿಚಾರ ಮಾಡಿ, ಯಾವ ಸೀರಿಯಲ್ದು ಯಾವ ಚಾನಲಲ್ಲಿ ಬರುತ್ತೆ, ಯಾರು ಮುಖ್ಯ ಪಾತ್ರಧಾರಿ, ಇವನ್ನೆಲ್ಲ ಯೋಚನೆ ಮಾಡಿ ಸರಿಯಾದ ಉತ್ತರ ಕೊಡಿ. ನೀವು ಸ್ಟಾಪ್ ಅಂದ್ರೆ ನಾ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಅನ್ನಿ ಮೇಡಮ್. ಸ್ಟಾಪ್. ಈ ಹಾಡಿನ ಮುಖ್ಯ ಪಾತ್ರಧಾರಿ ಯಾರು? ನಿಮ್ಮ ಉತ್ತರ? ಇಲ್ಲ ಸರ್. ಇಲ್ವಾ? ಇಲ್ಲ ಸರ್. ಮೇಡಮ್ ಮೇಡಮ್ ಏನೋ ಉತ್ತರ ಗೊತ್ತಿಲ್ಲ. ಸರಿಯಾದ ಉತ್ತರ ತೋರಿಸಿ. ಸರಿಯಾದ ಉತ್ತರ ಚುಕ್ಕಿ ಮೇಡಮ್. ಯಾಕೆ ನೀವು ಧಾರಾವಾಹಿ? ಅಶರೀರವಾಣಿ ಇದು, ಅಶರೀರವಾಣಿ. ಕೇವಲ ನಾವು ಚುಕ್ಕಿ ಅಂತ ತೋರಿಸಿದ್ಮೇಲೆ ನೀವು ಹೇಳೋದೇನಿರುತ್ತೆ? ಇಲ್ಲ
ಚುಕ್ಕಿ ಚುಕ್ಕಿ ಅಂತ ಅಷ್ಟೇ ತೋರಿಸ್ತಾ ಇದ್ದಾರೆ. ಎಲ್ಲಿ ಮೇಡಮ್, ಯಾವ್ದ್ರಲ್ಲಿ? ನಾವು ಅದನ್ನೇ ಕೇಳಿದಲ್ವಾ ಮೇಡಮ್, ಆ ಪಾತ್ರಧಾರಿ ಹೆಸರು ಚುಕ್ಕಿನೆ. ಅದು ಹಾಡು ಗೊತ್ತಾಗ್ತಾ ಇಲ್ಲ ಸರ್. ಹೌದಾ? ನಾಳೆಯಿಂದ ಸೀರಿಯಲ್ ನೋಡ್ಬೇಕು ಮೇಡಮ್. ನಾವು ದಿನ ನೋಡ್ತಾ ಇದ್ದೀವಿ ಸರ್. ಓಕೆ, ಕೆಜಿ ನಾಡಿಗರ ತಂಡಕ್ಕೆ ಅಶರೀರ ವಾಣಿಯ ಎರಡನೇ ಪ್ರಶ್ನೆ. ಸಂಭ್ರಮ ಸಂತಸ ಚಿಮ್ಮುವ ಚೆಲುವೆ ಚೆಲುವಿ ಚೆಲುವಿ. ಈ ಹಾಡಿನ ಧಾರವಾಹಿಯ ಮುಖ್ಯ ಪಾತ್ರಧಾರನ ವೃತ್ತಿ ಏನು? ಟೈಮ್ ಓಡ್ತಿದೆ ಮೇಡಮ್, ಯೋಚನೆ ಮಾಡಿ. ನೀವಿಬ್ರು ಮಾತಾಡ್ಕೊಡಿ, ಪರಸ್ಪರ ಹಂಚ್ಕೊಳ್ಳಿ ನಿಮ್ಮ ವಿಷಯವನ್ನ, ಸರಿಯಾದ ಉತ್ತರ ಕೊಡಿ. ವೃತ್ತಿ ಯಾವುದು? ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈ ಚೆಲುವಿ ಧಾರವಾಹಿಯ ಮುಖ್ಯ ಪಾತ್ರಧಾರನ ವೃತ್ತಿ ಏನು? ಕೇವಲ 7 ಸೆಕೆಂಡ್ ಇದೆ ಮೇಡಮ್. ಸ್ಟಾಪ್ ಅಂದ್ರೆ ಸ್ಟಾಪ್. ಉತ್ತರ ಮೇಡಮ್. ಚೆಲುವಿ ಧಾರವಾಹಿ. ಹಾ, ಸುಜಾತ. ಚೆಲುವಿ ಗೊತ್ತಿಲ್ವಾ? ಹಾಗಾದ್ರೆ ಸರಿಯಾದ ಉತ್ತರ ಯಾಕೆ ಮೇಡಮ್? ನೀವು ಸೀರಿಯಲ್ ನೋಡಲ್ವಾ? ನೋಡ್ತೀನಿ. ನೋಡ್ತೀರಾ? ಅವರು ಮಿಲಿಟ್ರಿಗೆ ಹೋಗಿದ್ ಗೊತ್ತಿತ್ತು. ಸೈನಿಕರದ್ದು ನೋಡಲ್ಲ? ಸೈನಿಕರದ್ದು ಕೊಲೆ ಮಾಡೋರ್ದು, ಕೊಳ್ಳ್ರದು ಇಲ್ಲ. ಜಾಸ್ತಿ ಅಂತವೆಲ್ಲ ನೋಡಲ್ಲ. ಜಾಸ್ತಿ ಅಂತವೆಲ್ಲ ನೋಡಲ್ಲ. ಇಲ್ಲ ಇಲ್ಲ. ಓಕೆ, ಹಾಗಾದ್ರೆ ಮೊದಲನೇ ಸುತ್ತು ಅಶರೀರ ವಾಣಿ, ನಾಲ್ಕು ಸ್ಪರ್ಧೆಗಳಿಗೆ, ನಾಲ್ಕು ತಂಡಕ್ಕೆ ಸ್ಪರ್ಧೆ ಪ್ರಶ್ನೆಗಳನ್ನ ಕೇಳಿ ಬಹಳ ಯಶಸ್ವಿಯಾಗಿ ಮೊದಲನೇ ಸುತ್ತನ್ನ ಮುಗಿಸಿ ಎರಡನೇ ಸುತ್ತಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ನ ತಗೊಳ್ಳೋಣ. ಸುವರ್ಣ ಜಾಣೆಯರು, ಈ ಕಾರ್ಯಕ್ರಮದ ಎರಡನೆಯ ಸುತ್ತು ಯಾವುದು? ನಾಟ್ಯಮಯೂರಿ. ಯಾವುದು? ನಾಟ್ಯಮಯೂರಿ. ನಾಟ್ಯಮಯೂರಿ. ಈ ಆಟದ ನಿಯಮಗಳನ್ನ ಹೇಳ್ತೀನಿ. ನಾಟ್ಯಮಯೂರಿ ಅಂದ್ರೆ ಇಲ್ಲಿ ಕೆಲವೊಂದು ದೃಶ್ಯಗಳನ್ನ ತೋರಿಸಲಾಗುತ್ತೆ. ಆ ದೃಶ್ಯದಂತೆ ಡ್ಯಾನ್ಸ್ ಮಾಡಿ ಅನ್ಬೋದು, ಬೇಕಾದ್ರೆ ನಾಟಕ ಮಾಡಿ ಅನ್ಬೋದು, ಅದರಂತೆ ಆಕ್ಟ್ ಮಾಡಿ ಅನ್ಬೋದು. ನಾವು ಏನು ತೋರಿಸ್ತೀವೋ ಆ ದೃಶ್ಯನ, ಆ ಪ್ರಶ್ನೆ ಸರಿಯಾಗಿ ಉತ್ತರ ಕೊಟ್ಟಂಗೆ ನೀವು ಅದನ್ನು ನಟಿಸ್ಬೇಕು. ಓಕೆ, ಯಾರು ಒಳ್ಳೆ ದಿ ಬೆಸ್ಟ್ ಆ್ಯಕ್ಟರ್ ಅಂತ ನೋಡೋಣ ಈಗ. ಓಕೆ, ಹಾಗಾದ್ರೆ ದರ ಬೇಂದ್ರೆ ತಂಡಕ್ಕೆ ಮೊದಲನೇ ಪ್ರಶ್ನೆ ನಾಟ್ಯಮಯೂರಿಯಿಂದ. ನೀನು ನಮಗೆ ಮಾಪಿ ಕೊಡಿಸ್ತೀಯ? ತಾಯವ ಕಣಮಿ, ನಾನು ನೀನು ಕೊಡಿಸೋ ಭಿಕ್ಷೆಯಿಂದ ಬದುಕು ಅಂತ ದರ್ದು ನಮಗೇನು ಬಂದಿಲ್ಲ. ಹಿಂಗೆ ಬೇಕಾದ್ರೆ ಹೊಸ್ಕೊಂಡು ಸತ್ರು ಚಿಂತೆ ಇಲ್ಲ. ಆ ಮನೆ ಒಳಗೆ ನಾನು ಮಾತ್ರ ಕಾಲಿ ಕಟ್ಟಿಲ್ಲ. ಆಚಾರ್ಯ, ಈ ಪ್ರಶ್ನೆ ಈ ಪಾತ್ರಧಾರಿ ಅಂತ ನಟಿಸಿ. ಯಾರು ಆ ಪಾತ್ರಧಾರಿ? ಯಾರು ಹೇಳಿ ಅವರು? ಕೃಷ್ಣ ರುಕ್ಮಿಣಿ ಸೀರಿಯಲ್. ತಾಯವ್ವ. ಅವರ ತಾಯಿ. ತಾಯವ್ವ. ಅವರಂತೆ ನಟಿಸ್ಬೇಕು. ಅವರಂತೆ ನಟಿಸ್ತೀರಾ? ಯಾರು ಮಾಡ್ತೀರಾ? ನೀವೇನ ಮೇಡಮ್? ಬನ್ನಿ, ರೆಡಿ ರೆಡಿನಾ? 1 2 3. ಏನಮ್ಮಿ, ಮಾಪಿ ಕುಡ್ಕೊಂಡು ಮಾಪಿ ತಗೊಂಡು ನಡೆಸುವಂತ ದರ್ದು ನಮ್ಗೇನು ಬಂದಿಲ್ಲ. ತಾಯವ ಕಣಮಿ, ತಾಯವ ಕಣಮಿ, ನಾನು ನೀನ್ ಅನ್ಕೋ ನೀನ್ ಹಾಕೋ ಭಿಕ್ಷೆಯಲ್ಲಿ ಬೇಡ್ಕೊಂಡು ಜೀವನ ಮಾಡ್ಕೋ ದರ್ದೇನು ನನಗ್ ಬಂದಿಲ್ಲ. ಸೂಪರ್ ಮೇಡಮ್, ಸೂಪರ್, ತುಂಬಾ ಚೆನ್ನಾಗಿ ಮಾಡಿದ್ರಿ. ಹಾಗರೆ ಜಿವಿ ಜೋಶಿ ತಂಡಕ್ಕೆ ಎರಡನೇ ಪ್ರಶ್ನೆ. ಯಾವ ಸೀಮಿ ಸೊಸಿ ಅಂತ ಕರ್ಕೊಂಡು ಬಂದಿಯವ? ನೆಟ್ಗೆ ಕಾಲಿಗೆ ಬೀಳುದ್ನ ಕಲ್ಸಿಲ್ ನೀನು. ಮೊದಲ ಅದನ್ನ ಕಲಸು. ಧಾರಿಯಂತೆ ನಟಿಸಿ,
ಅವ್ರು ಹೇಗೆ ಆಕ್ಟಿಂಗ್ ಮಾಡಿದ್ರು, ಅವ್ರ ಫೇಸ್ ಎಕ್ಸ್ಪ್ರೆಷನ್, ಯಾವ ರೀತಿ ಡೈಲಾಗ್ ಹೇಳಿದ್ರು, ಬಾಡಿ ಲ್ಯಾಂಗ್ವೇಜ್ ಹೇಗಿತ್ತು, ಅದರಂತೆ ನಟಿಸ್ಬೇಕು. ಯಾರು ನಟಿಸ್ತೀರಾ ನಿಮ್ಮಿಬ್ಬರಲ್ಲಿ? ಯಾರು ಅತ್ತೆ ಆಗ್ತೀರಾ, ಯಾರು ಸೊಸೆ ಆಗ್ತೀರಾ? ಕಾಲು ಮುಗಿಬೇಕಲ್ಲ. ಯಾರು ಅತ್ತೆ ಆಗ್ತೀರಾ? ನಾಚ್ಕೋಬೇಡಿ, ಬನ್ನಿ ಮೇಡಮ್, ಬೇಗ 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 ಬನ್ನಿ. ಅವ್ರು ಯಾರು ಗೊತ್ತಾ ಮೇಡಮ್? ಎಸ್, ಆಕಾಶದೀಪ ಧಾರಾವಾಹಿ, ಅದರೊಳಗೆ ಆಕಾಶನ್ ದೊಡ್ಡಮ್ಮ ಅವಳು. ಆಕಾಶನ್ ಹೆಂಡತಿ ಕಾಲು. ಯಾವ ಊರವ್ರು ಗೊತ್ತಾ? ಧಾರವಾಡ. ಏನ್ ಅವ್ರ ಹೆಸರು? ಅವ್ರ ಹೆಸರು ಲಕ್ಷ್ಮೀ ನಾಡಿಗೇರ್ ಅಂತ. ಲಕ್ಷ್ಮೀ ನಾಡಗೌಡ ಅಂತ. ನಿಮ್ ಧಾರವಾಡ ಅವ್ರೆ, ಎಂತ ಸದಾವಕಾಶ ನೋಡಿ, ನಿಮ್ಮೂರು ನೋಡದೆ ಆಕ್ಟ್ ಮಾಡ್ಬೇಕು. ಯಾರು ಅತ್ತೆ? ನೀವ ಅದೇ ತರ ಫೇಸ್ ಎಕ್ಸ್ಪ್ರೆಷನ್ ಇರ್ಬೇಕು, ಅದೇ ತರ ಡೈಲಾಗ್ ಹೇಳ್ಬೇಕು, ಅದೇ ರೀತಿ ಸೀರೆ ಉಡ್ಕೋಬೇಕು. ಈಗ ಸೀರೆ ತರಕಾಗಲ್ವಾ? ಪರವಾಗಿಲ್ಲ ಮೇಡಮ್, ಮಾಡಿ. ನೀವ್ ಅತ್ತೆನಾ? ಅವ್ರ ಅತ್ತೆನಾ? ಓಕೆ ಮೇಡಮ್, ಶುರು ಮಾಡಿ. 1, 2, 3. ಯಾವ ಸೀಮೆಯಿಂದ ಸೊಸೆ ತಂದಿದೀಯೇ? ನೆಟ್ಟೆ ಕಾಲ್ ಬೀಳೋದನ್ನೇ ಕಲ್ಸಿಲ್ಲ ನೀನು. ಇದು ಮಂಗಳೂರು ಭಾಷೆ ಮೇಡಮ್, ಇದು ಬೆಂಗಳೂರು ಭಾಷೆ. ಧಾರವಾಡ ಭಾಷೆ ಮಾತಾಡಿದಾರ ಅವ್ರು, ಧಾರವಾಡ ಭಾಷೆಲ್ಲೇ. ಓಕೆ, ಅದ್ ಹೆಂಗಿದ್ಯೋ ಹಂಗೆ ನಟಿಸ್ಬೇಕು. ಶುರು ಮಾಡಿ ಮೇಡಮ್. ಎದುರ್ಕೊಂಬಿಟ್ರು. ಅಯ್ಯೋ, ಹೇಳಿ ಮೇಡಮ್, ಜಮಾಯಿಸಿ ಹೇಳ್ತೀನಿ. ಯಾವ ಸೀಮೆ ಸೊಸೆ ಅಂತಂದಿಯವ? ನೆಟ್ಟ ಕಾಲು ಬೀಳಕ್ಕೂ ಬರಂಗಿಲ್ಲ, ಮೊದ್ಲು ಅದನ್ನ ಕಲಸಕ್ಕ. ಈಗ ಕೈ ಹೆಂಗ್ ಮಾಡಿದ್ರು? ನೆಟ್ಟ ಕಾಲು ಬೀಳಕ್ ಕಲಸಕ್ಕ. ಈಗ ಅವ್ರು ಹಿಂಗ ಅನ್ನಿಲ್ಲ, ಮೊದ್ಲು ಅದನ್ನ ಕಲ್ಸು. ಬರೋದಿಲ್ಲ ಮೇಡಮ್, ಕಾಲ್ ಮುಗಿಬೇಕಲ್ಲ ಈಗ. ಅಯ್ಯೋ ಬೇಡ ಸರ್. ಹೆಂಗ್ ಕಾಲ್ ಮುಗಿದ್ರು ಅವರು? ಮಾಡಿ ಮೇಡಮ್. ಅಯ್ಯೋ ನಾಚ್ಕೋಬೇಡಿ ಮೇಡಮ್. ಅಯ್ಯೋ, ಓಕೆ, ಥ್ಯಾಂಕ್ ಯು. ಮುಗಿರಿ ಮೇಡಮ್. ಅವ್ರು ಕಾಲ್ ಮುಗಿಬೇಕಾದ್ರೆ ಅವ್ರು ಏನೋ ಮಾಡಿದ್ರು, ಸೀರೆ ಎತ್ತಿದ್ರು ಫುಲ್ ಅಲ್ಲ ಮೇಡಮ್, ಸ್ವಲ್ಪ. ಅಯ್ಯೋ ನಾಚ್ಕೋತೀರಲ್ಲ ಮೇಡಮ್, ಬೇಗ ಮುಗಿರಿ ಮೇಡಮ್. ನಿಲ್ಲಿಸ್ಲ ಮೇಡಮ್? ಮೇಡಮ್ ಇಲ್ಲೇ ನಿಂತ್ಕೊಳ್ಳಿ, ಬನ್ನಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಕಾಲ್ ಮುಗಿದ್ರಿ. ಮುಂದಿನ ಪ್ರಶ್ನೆ ಮಲ್ಲಿಕಾರ್ಜುನ್ ಮನ್ಸೂರವ್ರಿಗೆ, ನಾಟ್ಯ ಮಯೂರಿಯ ಮೊದಲನೇ ಪ್ರಶ್ನೆ. ಯಾಕೋ ಏನೇನೋ ಮಾತಾಡ್ತಿದ್ದೀಯಾ ಫ್ರೆಂಡ್? ಏನೇನೋ ಮಾತಾಡ್ತಿದ್ದಾನೆ ಇವನು, ನೀನು ಬೇಡ ಅಂತಿದ್ದಾನೆ. ಈ ಪಾತ್ರಧಾರಿ ಅಂತೆ ನಟಿಸಿ, ಈ ಪಾತ್ರಧಾರಿ ಅಂತೆ ನಟಿಸಿ. ಯಾವ ಪಾತ್ರ ಇದು? ಅಮ್ಮಾಯಿ. ಅಮ್ಮಾಯಿ ಯಾವ ಧಾರಾವಾಹಿ? ಪ್ರೀತಿಯಿಂದ. ಪ್ರೀತಿಯಿಂದ. ಯಾರು ಅಮ್ಮಾಯಿ ತರ ನಟಿಸ್ತೀರಾ? ಬನ್ನಿ ಮೇಡಮ್, ನೀವೇ ಬನ್ನಿ. ಓಕೆ ಮೇಡಮ್, ರೆಡಿ ರೆಡಿ ರೆಡಿ, ಮೈಕ್ ಹತ್ರ ಇಟ್ಕೊಳ್ಳಿ, ನನ್ನೇ ಸ್ಟೂಪಿಡ್ ಅಂದ್ಬಿಟ್ರಲ್ಲ ಮೇಡಮ್. ರೆಡಿ, 1, 2, 3. ಸ್ಟೂಪಿಡ್, ಏನೇನೋ ಮಾತಾಡ್ತಾ ಇದೀಯಾ? ಹೇಳಿ ಮೇಡಮ್, ಇನ್ನು ಏನೇನು ಹೇಳ್ಬೇಕು ಹೇಳಿ ಮೇಡಮ್. ಏನು ಏನು ಹೇಳಿದ್ರೆ ಕೇಳುತ್ತೇ ಇಲ್ಲ. ಇನ್ನು ಸ್ಟೂಪಿಡ್ 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 ಸ್ಟೂಪಿಡ್. ಸೂಪರ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಬೈದ್ಬಿಟ್ರಿ ನಮ್ನ. ಆದ್ರೆ ನೆಕ್ಸ್ಟ್ ಕೆ ಜಿ ನಾಡಿಗರಿಗೆ. ಮಿಸ್ರಿ ಕೋಟೆ ಮೈಲಾರಿ, ಮೀಸಿ ಮೇಲೆ ಕೈ ಇಟ್ಟರೆ ಸಾಕು ದಕ್ಷಿಣ ಸಿದ್ಲು ಹೊಡೆದ್ರೆ ಉತ್ತರ ಕಡೆ ಆಗ್ತೈತಿ, ಉತ್ತರ ಸಿದ್ಲು ಹೊಡೆದ್ರೆ ದಕ್ಷಿಣ ಕಡೆ ಆಗ್ತೈತಿ. ಈ ಪಾತ್ರದಂತೆ ನಟಿಸಿ, ಯಾವ್ದ ಪಾತ್ರ? ಪಂಚರಂಗಿ ಪಾವು. ಅಲ್ಲ ಮೇಡಮ್, ಸೀರಿಯಲ್ ಹೆಸರಲ್ಲ, ಪಾತ್ರ ಯಾವ್ದದು? ಮೈಲಾರಿ. ಯಾರ್ ಮೈಲಾರಿ? ಅವರು ರೇಣುಕಾ ಅವ್ರ ಗಂಡ. ಓ, ರೇಣುಕಾ ಅವ್ರ ಗಂಡ ಮೈಲಾರಿ. ಹೌದ್ರಿ, ಅವ್ರಂತೆ ನಟಿಸ್ತೀರಾ? ಅವ್ರು ಯಾವ ಊರ ಹೇಳಿ? ಅವರು ಬಾಗಲಕೋಟೆ. ಬಾಗಲಕೋಟೆ ಅಂತ ಹೇಳಿದ್ರು. ಉತ್ತರ ಕರ್ನಾಟಕದವ್ರು ಮೇಡಮ್, ನಿಮ್ಮ ಊರಿನವ್ರೆ? ಹೌದು, ಧಾರವಾಡ. ಬನ್ನಿ ಹಾಗಾರೆ. ಏ ಈಕಿನ ರೇಣುಕಾ. ಏ ಈಕಿನ ರೇಣುಕಾ, ಈ ಮೈಲಾರಿ ಮಿಸಿ ಮೇಲೆ ಕೈ ಇಟ್ಕೊಂಡ್ರೆ ಉತ್ತರಕ್ಕ. ಮಿಸಿ ಮೇಲೆ ಕೈ ಇಟ್ಕೊಳ್ಳಿ. ಮಿಸಿ ಮೇಲೆ ಕೈ ಇಟ್ಕೊಂಡ್ರೆ ಉತ್ತರಕ್ಕ ಸಿಡ್ಲು ಹೊಡೆದ್ರೆ ದಕ್ಷಿಣಕ್ಕೆ ಮಳೆ ಆಗತ್ತೆ, ದಕ್ಷಿಣಕ್ಕೆ ಮಳೆ ಸಿಡ್ಲು ಹೊಡೆದ್ರೆ ಉತ್ತರಕ್ಕೆ ಮಳೆ ಆಗತ್ತೆ ಅಂತೇಳಿ ಈ ಮೈಲಾರವರು ಹೇಳಿದ ಡೈಲಾಗ್ ಇದೆ. ಇವ್ರು ಯಾರು ರಾಜಕಾರಣಿ ಇರ್ಬೋದು ಮೇಡಮ್ ಇವರು, ಹಾಗಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ರಿ, ಥ್ಯಾಂಕ್ ಯು ಮೇಡಮ್. ನಾಟ್ಯ ಮಯೂರಿಯ ಮೊದಲನೇ ಸುತ್ತು ಯಶಸ್ವಿಯಾಗಿ ಸಂಪೂರ್ಣ ಆಯಿತು. ಎರಡನೇ ಸುತ್ತು ಶುರು ಮಾಡೋಣ ಮೇಡಮ್. ಈ ಸತಿ ನೋಡಿ, ಮಾರ್ಕ್ಸ್ಗಳು ಕೌಂಟ್ ಆಗ್ತಿರತ್ತೆ, ಒಂದೊಂದು ಪ್ರಶ್ನೆಗಳಿಗೆ ಎರಡೆರಡು ಅಂಕ ಇರುತ್ತೆ. ದಯವಿಟ್ಟು ಯೋಚನೆ ಮಾಡಿ ಆಟಾಡಿ, ಇದನ್ನು ತಮಾಷೆ ಅಂತ ತಗೋಬಿಡಿ. ಓಕೆ, ಎರಡನೇ ಸುತ್ತು ಶುರು ಮಾಡೋಣ. ಎರಡನೇ ಪ್ರಶ್ನೆ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಂಬನ್ನಿ, ಅಷ್ಟರಲ್ಲಿ ಬೇಗ ಹೋಗಿ ಬಂದ್ಬಿಡ್ತೀನಿ. ಓಕೆ, ಟೇಕ್ ಎ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೆ
ಸುವರ್ಣ ಲೇಡೀಸ್ ಕ್ಲಬ್, ಇದು ನಾರಿಯರ ವೇದಿಕೆ, ಸುವರ್ಣ ಜಾಣಿಯರು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ, ಸುಸ್ವಾಗತ. ನಾಟ್ಯಮಯೂರಿಯ ಎರಡನೇ ಸುತ್ತಿನ ಎರಡನೇ ಪ್ರಶ್ನೆ ದರಾ ಬೇಂದ್ರೆ ತಂಡಕ್ಕೆ. ಅಣ್ಣ, ಈ ಮನೆ ಋಣ ಮುಗೀತಲ್ಲ, ಅದಕ್ಕೆ ನಾನು ನಮ್ಮ ಮನೆಗೆ ಹೋಗ್ತಿದ್ದೀನಿ. ಕೋಮಲ್ ಮದುವೆ ಆಗೋವರೆಗೂ ಮಾತ್ರ ನಾನು ಇಲ್ಲಿರಬೇಕು ಅಂತ ನಿರ್ಧಾರ ಆಗಿತ್ತಲ್ವಾ. ಅಂದಮೇಲೆ ನಾನು ಹೋಗ್ಲೇಬೇಕಲ್ವಾ ಅತ್ತೆ. ಈ ಪ್ರಶ್ನೆಯನ್ನು ಸರಿಯಾಗಿ ನೋಡಿ, ಈ ಪಾತ್ರದ ಭಾವನೆಯ ಹೊರತುಪಡಿಸಿ ಬೇರೆ ಭಾವದಲ್ಲಿ ನಟಿಸಬೇಕು. ನವರಸಗಳಲ್ಲಿ ಯಾವುದೇ ರಸ ಅಂತ ತಗೋಬೋದು, ಬೈಕೊಂಡು ಮಾತಾಡ್ಬೋದು. ಅವ್ರು ಯಾವ ರಸದಲ್ಲಿ ಮಾತಾಡಿದ್ರು? ಅಳುವ ರಸದಲ್ಲಿ. ನೀವು ಯಾವ ರಸದಲ್ಲಿ ಮಾಡ್ತೀರಾ? ನಗುದ್ರಲ್ಲಿ ಮಾಡ್ತೀರಾ? ಯಾರು ಮಾಡ್ತೀರಾ? ನಾನು ಮಾಡ್ತೀನಿ. ಯಾವ ಸೀರಿಯಲ್ ಅದು? ಅಮೃತ ವರ್ಷಿಣಿ. ಪಾತ್ರ ಅಮೃತ. ಇನ್ನೊಂದ್ಸತಿ ನೋಡ್ತೀರಾ? ಬೇಡ ಸರ್. ಬೇಡವಾ? ಬೇಡ ಸರ್. ಮಾಡೇ ಮಾಡ್ತೀರಾ? ಮಾಡೇ. ಬನ್ನಿ ಹಾಗಾರೆ. ನನ್ನ ಈ ಮನೆ ಋಣ ಮುಗೀತಲ್ಲ, ಏನೂ ಇಲ್ಲ. ಕೋಮಲ್ ಮದುವೆ ಆಗುವವರೆಗೂ ಅಷ್ಟೇ ನಾನು ಈ ಮನೆಯಲ್ಲಿರೋದಿತ್ತು. ಆಮೇಲೆ ಅವಳು ಹೋಗ್ಬಿಡ್ಲೆ, ನಾನು ಈ ಮನೇಲಿ ಇರೋದೇ ಇಲ್ಲ. ನಾನು ನಮ್ಮ ಮನೆಗೆ ಹೋಗಬೇಕು. ನೀವೇನು ಬೇಜಾರು ಮಾಡ್ಕೋಬೇಡಿ, ನಾನು ನಮ್ಮ ಮನೆಗೆ ಹೋಗ್ತೀನಿ. ಈ ಥರ ಏನಾದರೂ ನಮ್ಮ ಅಮೃತ ನಟಿಸ್ಬಿಟ್ರೆ ನಮ್ಮ ಜನ ಯಾರು ನೋಡ್ತಾನೆ ಇರಲಿಲ್ಲ. ಸೂಪರ್ ಆಗಿ ಮಾಡಿದ್ರಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವ್ರು ಯಾವ ಥರ ಮಾಡಿದ್ರು ತೋರಿಸ್ತೀರಾ? ಅವ್ರು ಅಳೋ ಥರ ಮಾಡಿದ್ರು. ಅದೇ ಹೆಂಗತ್ರು ಮಾಡ್ತೇನೆ ಸರ್. ಹಾಂ, ಅದು ಮಾಡಿ ಮೇಡಮ್. ಹೊಡಿಬೇಕಾ ನಿಮ್ಗೆ? ಅಲ್ಲ, ಅಳು ಬರ್ಬೇಕು. ನಾನು ಅಳುತ್ತೇನೆ. ನನ್ನ ಈ ಮನೆ ಋಣ ಮುಗೀತಲ್ಲ. ನೀರೇ ಬರ್ತಿಲ್ಲ? ಗ್ಲಿಸರಿನ್ ಹಾಕಿಲ್ಲ. ಓ, ಗ್ಲಿಸರಿನ್ ಗೊತ್ತು ಎಲ್ಲ. ಎಲ್ಲ ಗೊತ್ತು ಸರ್. ನನ್ನ ಈ ಮನೆ ಋಣ ಮುಗೀತಲ್ಲ. ಕೋಮಲ್ ಮದ್ವೆ ಆಗುವವರೆಗೂ ಮಾತ್ರ ನಾನು ಈ ಮನೆಯಲ್ಲಿರೋದು. ಆಮೇಲೆ ನಮ್ಮ ಮನೆಗೆ ನಾನು ಹೋಗ್ಲೇಬೇಕಲ್ಲ. ನಾನು ಹೋಗ್ತೇನಂತೆ. ಆಯ್ತು, ನಿಮ್ ಬರಬೇಕು. ತುಂಬಾ ಚೆನ್ನಾಗಿ ಮಾಡಿದ್ರು. ಹಾಗೆ ಮುಂದಿನ ಪ್ರಶ್ನೆ ಜಿ ಬಿ ಜೋಶಿ ತಂಡಕ್ಕೆ ಎರಡನೇ ಪ್ರಶ್ನೆ. ಏನು ಅತ್ತೆಗೆ? ಈ ಒಡವೆಗಳನ್ನ ನಿಮ್ ಹತ್ರ ಕೊಡೋಣ ಅಂತ ಬಂದೆ. ಯಾಕೆ ನಿನ್ ರೂಮು ಈ ಒಡವೆ ಬೇಡ ಅಂತ ಒದ್ದು ಓಡಿಸ್ತಾ ಇರೋದು? ಇನ್ ನಾಲ್ಕೈದು ದಿನ ತಾನೇ, ಹೋಗುವಾಗ ಈ ಒಡವೆನೂ ತಗೊಂಡು ಹೋಗ್ಬೇಕು. ಅಲ್ಲಿವರೆಗೂ ನಿನ್ ರೂಮಲ್ಲೇ ಇರ್ಲಿ, ತಗೊಂಡೋಗು. ಇನ್ ನಾಲ್ಕೈದು ದಿನ ಆದ್ರೂ ಅಲ್ಲಿವರೆಗೂ ನಾನು ನಿಮ್ಮ ಸೊಸೆನೆ ಅಲ್ವಾ? ಅದವರೆಗೂ ಇದು ನಿಮ್ಮ ಹತ್ರನೇ ಇರಲಿ. ಪ್ರಶ್ನೆಯನ್ನ ಸರಿಯಾಗಿ ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ನೋಡಿ. ಈ ಸನ್ನಿವೇಶದಲ್ಲಿ ದೀಪಾ ಸ್ಟ್ರಾಂಗ್ ಆಗಿದ್ದಾರೆ, ಯಾವ ರೀತಿ ನಟಿಸುತ್ತಿದ್ದರು ಅಂದರೆ ಆ ಪಾತ್ರದವರು ಮುಗ್ಧತೆ ಇತ್ತು ಅಂದರೆ ಪಾಪದ ಆ್ಯಕ್ಟಿಂಗ್ ಇತ್ತು, ಆದರೆ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಅತ್ತೆಗೆ ವಿರೋಧಿಸುವಂಥ ಪಾತ್ರ ಆಗಿದ್ದರೆ ಯಾವ ರೀತಿ ನಟಿಸ್ತಿದ್ರು. ನಿಮಗೆ ಆಕಾಶ್ ದೀಪ ಬರುತ್ತಲ್ಲ ಮೇಡಮ್, ಓಕೆ ನೋಡ್ಕೊಂಡ್ರೆ ಮೇಡಮ್ ಬನ್ನಿ. ಹಾಗಾರೆ ಹಾಗಾರೆ ಇಲ್ಲಿ ಯಾರು ಅತ್ತೆ, ಯಾರು ಸೊಸೆ, ಯಾರು ಅತ್ತೆ ಆಗಬೇಕು ನಿಮ್ಮ ಪ್ರಕಾರ? ಶುರು ಮಾಡೋಣ. 1 2 3 ಸ್ಟಾರ್ಟ್. ಅತ್ತೆ, ಈ ಒಡವೆಗಳನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ ಅತ್ತೆ. ಆಯ್ತಮ್ಮ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ಆಗಲಿ. ಅಲ್ಲ ಮೇಡಮ್, ದೀಪ ಸ್ಟ್ರಾಂಗ್ ಆಗಿರ್ಬೇಕು. ಸ್ಟ್ರಾಂಗು ಅತ್ತೆ, ಏನು ತಗೋತೀರೋ ಇಲ್ವೋ ಆ ರೇಂಜಲ್ಲಿ ಕೇಳ್ಬೇಕು ನೀವು. ಅತ್ತೆ, ಈ ಒಡವೆನ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂದ್ರೆ ಏನ ಅವರು? ಸ್ಟ್ರಾಂಗ್ ಆಗಿರ್ಬೇಕು. ರೆಡಿ ಅತ್ತೆ, ಈ ಒಡವೆಗಳನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಯಾಕೆ ನಿನ್ ರೂಮಲ್ಲಿ ಇಟ್ಕೋಬೋದಿತ್ತಲ್ಲಮ್ಮ. ನಾನು ಯಾಕೆ ರೂಮಲ್ಲಿ ಇಟ್ಕೊಳ್ಳಿ? ಬೇಕಾದ್ರೆ ನಿಮ್ಮ ರೂಮಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಮೇಡಮ್. ಇನ್ನು ನಾಲ್ಕೈದು ದಿವಸ ನಾನು ನಿಮ್ಮಲ್ಲೇ ಇರೋದು ತಾನೇ, ನೀವೇ ಇಟ್ಕೊಳ್ಳಿ. ಇಲ್ಲ, ನಿನ್ನ ರೂಮ್ ನೀನೇ ಇರ್ತೀಯ ತಾನೇ, ನೀನೇ ಅಲ್ಲೇ ನಿನ್ನ ಹತ್ರ ಇಟ್ಕೊಂಡ್ಬಿಡಮ್ಮ. ಆ ಕ್ವಶನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ದೀಪಾ ಪಾತ್ರಧಾರಿ ವಿರೋಧವಾಗಿ ಸ್ಟ್ರಾಂಗ್ ಆಗಿ ಮಾತಾಡ್ಬೇಕು. ನೆಕ್ಸ್ಟ್ ರೌಂಡ್ ಮಾಡಿ ಮೇಡಮ್ ಅಂತ. ಬನ್ನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಲ್ಲಿಕಾರ್ಜುನ್ ಮನ್ಸೂರ್ ತಂಡಕ್ಕೆ ಎರಡನೇ ಪ್ರಶ್ನೆ. ಅದಕ್ಕೆ ಸ್ವ, ಇದು ನನ್ನ ವ್ಯವಹಾರ, ಇದ್ರಾಗ ನಿನ್ ತಲೆ ಎಕ್ಬೇಡ. ಮರ್ವಾದಿ ಗೆಳ್ತಾವ್ನಿ ಹೊಂಟೋಗ್ತಾರ. ಈ ಸಂಭಾಷಣೆಯನ್ನು ಪೌರಾಣಿಕ ಭಾಷೆಯಂತೆ ನಟಿಸಿ, ಅಂದರೆ ಅವರು ಆದಿಕೇಶವ ಅಂತ ಹೇಳಿದ್ರಲ್ಲ ಅದು ಪೌರಾಣಿಕ ಪಾತ್ರದಂತೆ ನಟಿಸ್ಬೇಕು. ನೀವೇ ಮಾಡ್ತೀರಾ? ಪೌರಾಣಿಕ ಪಾತ್ರದಂತೆ ಮಾಡಬೇಕು. ರೆಡಿ? ಬನ್ನಿ ಮೇಡಮ್. ರೆಡಿ, ಆಕ್ಷನ್. ಏ ಆದಿಕೇಶವ, ಇದಕ್ಕೆ ಮೇಡಮ್ ಹಿಂದೆ ಹೋಗ್ತಿದ್ರ? ಮುಂದೆ ಬನ್ನಿ. ಪೌರಾಣಿಕ ಹೆಂಗಿರ್ಬೇಕು? ಏ ಆದಿಕೇಶವ,
ಜಪ ಮಾಡ್ತೀರಾ ಮೇಡಮ್ ಓಂ ನಮ ಶಿವಾಯ ಅಂತ? ಏ ಆದಿಕೇಶವ, ಏ ಆದಿಕೇಶವ. ಪೌರಾಣಿಕ ನಾಟಕಗಳು ನೋಡಿಲ್ವಾ ನೀವು? ಏ ಆದಿಕೇಶವ, ಏ ಆದಿಕೇಶವ. ಅಷ್ಟೇ ಬಿಡಿ ಮೇಡಮ್, ಗೊತ್ತಿರೋದು ನಿಮ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ದಯವಿಟ್ಟು ನೋಡ್ಬೇಕಾರೆ ಸರಿಯಾಗಿ ನೋಡಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಗೋವಿಂದ ನಾನಂದಂಗೆ ಅಂತ ಹೇಳ್ತೀಯ ಅವರು, ಆದಿಕೇಶವ ಆದಿಕೇಶವ ಅಂತ. ರೆಡಿ, ಕೊನೆ ಪ್ರಶ್ನೆ ಕೆ ಜಿ ನಾಡಿಗರ್ ತಂಡಕ್ಕೆ. ನಿನ್ನ ಗಂಡ 10 ಕೋಟಿ ಕೊಡ್ತಾ ಇರೋದು ಇವನ್ ಯೋಗ್ಯತೆ ನೋಡಿ ಅಲ್ಲ, ಈ ತಾಯಿ ಕಣ್ಣೀರಿಗೆ ನನ್ನ 2 ಹನಿ ಕಣ್ಣೀರಿನ ಬೆಲೆ ಎಷ್ಟು ಗೊತ್ತಾ? 10 ಕೋಟಿ. ಈ ತಾಯಿ ಕಣ್ಣೀರ್ ಮುಂದೆ ಹೆಂಡತಿ ಗೋಳಾಟ. ಇದೇ ಸಂಭಾಷಣೆಯನ್ನು ಹಾಸ್ಯಾತ್ಮಕವಾಗಿ ಅಭಿನಯಿಸಿ. ತಾಯಿ ಕಣ್ಣೀರ್ ಅವ್ರು ಹೇಳಿದ್ರಲ್ಲ, ಅದನ್ನ ನಕ್ಕೊಂಡು ನಕ್ಕೊಂಡು ಹೇಳ್ಬೇಕು ನೀವು. ಜೊತೆಗೆ ಮಾಡ್ತೀರಾ? ಅಲ್ಲಿ ಇದ್ದಿದ್ದು ಒಂದೇ ಹತ್ತಿರಲ್ಲ ಮೇಡಮ್. ಮಾಡಿ ಮೇಡಮ್, ರೆಡಿ ಆಕ್ಷನ್. ಏ ನಿನ್ನ ಗಂಡ 10 ಕೋಟಿ ಕೊಡುವುದು ಈ ನಿನ್ನ ಗಂಡನ ಮುಖ ನೋಡಿ ಅಲ್ಲ. ಅಲ್ಲ ಮೇಡಮ್, ನೀವು ವೀರಪ್ಪನ ಏನ ಕಡೆಯವ್ರ? ನೀವು ವೀರಪ್ಪನ ಕಡೆಯವ್ರ? ಅಲ್ಲ, ಅಲ್ಲಿ ಪ್ರಶ್ನೆನ ಅರ್ಥ ಮಾಡ್ಕೊಂಡ್ರ? ಹಾಸ್ಯಾತ್ಮಕವಾಗಿ ನಕ್ಕೊಂಡು ನಕ್ಕೊಂಡು ಕಾಮಿಡಿಯಾಗಿ ಎಲ್ಲರೂ ನಗ್ಬೇಕು, ಆ ಥರ ವಿರುದ್ಧವಾಗಿ ಆ ಪಾತ್ರದ ವಿರುದ್ಧವಾಗಿ ನಟಿಸ್ಬೇಕು ಹಾಸ್ಯವಾಗಿ. ಓಕೆ ರೆಡಿ ಆಕ್ಷನ್. ಏನೇ ನಿನ್ನ ಗಂಡ ಈ 10 ಕೋಟಿ ಕೊಡುವುದು ನಿನ್ನನ್ನು ನೋಡಿ ಅಲ್ಲ, ಈ ತಾಯಿ ಕಣ್ಣೀರಿನಿಂದ. ನಾನು ನಗ್ದೆ ಅನ್ಬಿಟ್ಟು ನಗ್ಬಿಟ್ರು. ಸೂಪರ್ ಮೇಡಮ್, ಸೂಪರ್. ಮುಂದಿನ ಕೊನೆ ರೌಂಡ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ನ ತಗೊಂಬರೋಣ. ಟೇಕ್ ಎ ಸ್ಮಾಲ್ ಬ್ರೇಕ್. ಕೊನೆಯ ಸುತ್ತು, ಲಾಸ್ಟ್ ಚಾನ್ಸ್ ರೌಂಡ್. ಈಗ ಲಾಸ್ಟ್ ಚಾನ್ಸ್ ರೌಂಡು ಆಡೋಕ್ಕಿಂತ ಮುಂಚೆ ಅದರ ನಿಯಮಗಳನ್ನ ಹೇಳ್ಬಿಡ್ತೀನಿ. ಇದು ಡೈರೆಕ್ಟ್ ಪ್ರಶ್ನೆ, ನನಗೂ ಗೊತ್ತಿಲ್ಲ, ಏನು ಬೇಕಾದ್ರೂ ಇರ್ಬೋದು. ನಿಮಗೆ ಅಶರೀರವಾಣಿ ಥರನೂ ಕೇಳ್ಬೋದು, ಅಥವಾ ನಾಟ್ಯಮಯೂರಿ ಥರ ಅಲ್ಲಿರೋ ದೃಶ್ಯದಂತೆ ನಟಿಸಿ ಅಂತಲೂ ಇರ್ಬೋದು, ಅಥವಾ ಸ್ಟ್ರೇಟ್ ಫಾರ್ವರ್ಡ್ ಒಂದು ಪ್ರಶ್ನೆ ಕೊಟ್ಬಿಡ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಕೊಟ್ಬಿಡ್ಬೋದು. ಕೊಡಲ್ಲ, ಆ ಥರ ಕೊಡ್ಬೋದು, ಆ ಥರ ಕೇಳ್ಬೋದು. ಲಾಸ್ಟ್ ಚಾನ್ಸ್, ಈ ಸುತ್ತಲ್ಲಿ ಯಾರು ಹೆಚ್ಚು ಅಂಕಗಳನ್ನ ತಗೋತಾರೋ, 3 ಸುತ್ತಿನಿಂದ ಅಂಕಗಳನ್ನ ಆವ್ರೇಜ್ ತೊಗೊಂಡು ಯಾರು ಸುವರ್ಣ ಜಾಣೆಯರು ಅಂತ ನಿರ್ಧಾರ ಮಾಡ್ತೀವಿ. ಓಕೆ, ಕೊನೆ ಸುತ್ತು, ಲಾಸ್ಟ್ ಚಾನ್ಸ್ ಸುತ್ತು, ಜೋಪಾನವಾಗಾಡಿ. ಓಕೆ, ಹಾಗಾದರೆ ದರ ಬೇಂದ್ರೆ ಅವರಿಗೆ ಲಾಸ್ಟ್ ಚಾನ್ಸ್ ಸುತ್ತಿನ ಮೊದಲನೇ ಪ್ರಶ್ನೆ. ಉಣ್ಣಕ್ಕೇನಾರ ಕೊಟ್ಟಿರಾ? ಊರು ಅನ್ಗಾವಡ ಅನ್ಬಿಟ್ಟು ಊರ್ಲಿರೋರ್ಗೆಲ್ಲ ಉಣ್ಣ ಸಿಕ್ಕಿದ್ರೆ ನಾನೆಲ್ಲ ಉಣ್ಲಿ? ಹಂಗ ಅನ್ಬೇಡಿ. ಈ ಭೂಮಿಲಿ ನಿಂತದ್ದೇನಿಲ್ಲ ನೋಡು, ಈ ದೇಹನು ನಿಂದಲ್ಲ ನೋಡು. ಪ್ರಶ್ನೆ, ಈ ಧಾರಾವಾಹಿಯ ನಿರ್ದೇಶಕರು ಯಾರು? ಯಾವ ಧಾರಾವಾಹಿ? ಮೇಡಮ್ ದಯವಿಟ್ಟು ಯೋಚನೆ ಮಾಡಿ, ಲಾಸ್ಟ್ ಚಾನ್ಸ್ ಯಾವ ಸೀರಿಯಲ್ ಇದು? ಪಂಚರಂಗಿ ಪಾಪಂ. ಈ ಧಾರಾವಾಹಿಯ ನಿರ್ದೇಶಕರು ಯಾರು? ಪೃಥ್ವಿರಾಜ್ ಮುಕುಲ್, ಗುರುರಾಜ್ ಕುಲಕರ್ಣಿ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್. ನಿರ್ದೇಶಕರು ಮಾತ್ರ ಹೆಸರು? ಪೃಥ್ವಿರಾಜ್ ಮುಕುಲ್. ಪೃಥ್ವಿರಾಜ್ ಮುಕುಲ್. ಮುಕುಂದ ಮುಕುಲ್. ಮುಕುಲ್ ಮುಕುಲ್. ಹೌದಾ? ಹಾಗಾದ್ರೆ ನೋಡೋಣ ಸರಿಯಾದ ಉತ್ತರ. ಮೇಲಿಂದ ನಿನ್ನೆ ನೋಡು, ಈ ಭೂಮಿಲಿ ನಿಂತದ್ದೇನಿಲ್ಲ ನೋಡು, ಈ ದೇಹನು ನಿಂತಲ್ಲ ನೋಡು. ಪೃಥ್ವಿರಾಜ್ ಕುಲಕರ್ಣಿ. ಏನ್ ಮೇಡಮ್? ಪೃಥ್ವಿರಾಜ್ ಕುಲಕರ್ಣಿ. ಮತ್ತದೇನು ಅಂದಿದ್ರಿ? ಮುಕುಲ್ಲ. ನನಗೆ ಕನ್ಫ್ಯೂಸ್ ಆಗುತ್ತೆ, ಯಾವ ಡೈರೆಕ್ಟರ್ ಹತ್ರ ವರ್ಕ್ ಮಾಡ್ತಿದ್ದೀನಪ್ಪ ಅಂತ. ಸಾರಿ ಮೇಡಮ್, ಪೃಥ್ವಿರಾಜ್ ಅಂದಿದ್ರು ತಗೋತಿದ್ವಿ, ಆದರೆ ಪೃಥ್ವಿರಾಜ್ ಮುಕುಲ್ ಅಂದಿದ್ದೀರಾ. ಅರ್ಧ ಮಾರ್ಕ್ಸ್ ಮಾತ್ರ ಬರುತ್ತೆ, 1 ಅಂಕ ಮಾತ್ರ ಈ ಪ್ರಶ್ನೆಗೆ. ಕುಲಕರ್ಣಿ ಅವರು, ಅವರು ಇಲ್ಲಿಯವರೇ, ಧಾರವಾಡವ್ರನ್ನೇ, ನಿಮ್ಮ ಧಾರವಾಡವರೇ ಸೊಸೇನಾ ಅವ್ರು ಮದುವೆ ಆಗಿರೋದು, ನಮ್ಮ ಡೈರೆಕ್ಟ್ರು. ನಿಮ್ಮೂರ್ನವ್ರ ಬಗ್ಗೆ ಹೇಳ್ಬೇಕಲ್ವಾ? ಹಾಂ, ಓಕೆ. ಹಾಗಾದರೆ ಜಿ ಬಿ ಜೋಶಿ ಅವ್ರಿಗೆ ಮೊದಲನೇ ಪ್ರಶ್ನೆ. ಈ ಧಾರಾವಾಹಿಯ ಉಪಶೀರ್ಷಿಕೆ ಏನು? ಈ ಧಾರಾವಾಹಿಯ ಉಪಶೀರ್ಷಿಕೆಯನ್ನು ದಯವಿಟ್ಟು ಯೋಚನೆ ಮಾಡಿ, ವಿಚಾರ ಮಾಡಿ. ಸಬ್ಟೈಟಲ್ ಅಂತಾರೆ, ಪಲ್ಲವಿಯನ್ನು ಪಲ್ಲವಿ ಕೆಳಗಡೆ ಸಬ್ಟೈಟಲ್ ಒಂದಿರುತ್ತೆ, ಅದು ಏನು ಯೋಚನೆ ಮಾಡಿ. ಇನ್ನೂ 19 ಸೆಕೆಂಡ್ ಇದೆ, ಯೋಚನೆ ಮಾಡಿ, ಡಿಸ್ಕಸ್ ಮಾಡಿ.
ಒನ್ ಆಫ್ ಫ್ರೆಂಡ್ ತಗೋಬೋದು, 50-50 ತಗೋಬೋದು, ಆಡಿಯನ್ಸ್ ಪೋಲ್ ತಗೋಬೋದು. ಸ್ಟಾಪ್ ಮಾಡೋಣ, ಟೈಮ್ ಹೋಗ್ತಿದೆ ಮೇಡಮ್. ಸ್ಟಾಪ್ ನಾ ಸ್ಟಾಪ್ ನಿಮ್ಮ ಉತ್ತರ ಮೇಡಮ್, ಸುಮ್ಮನೆ ಸ್ಟಾಪ್ ಮಾಡಿಸಿದ್ರಾ ಗೊತ್ತಿಲ್ಲ ಬದುಕಿನ ಭಾವಲ ರೀ ಮತ್ತೆ ನೀವೇ ಹೇಳ್ಬಿಟ್ಟು ಗೊತ್ತಿಲ್ವಾ? ಸರಿಯಾದ ಉತ್ತರ ತೋರಿಸಿ. ಅಮರ ಮಧುರ ಪ್ರೇಮ ಸೀರಿಯಲ್ ನೋಡಲ್ವಾ ಅಮರ ಪಲ್ಲವಿಯನ್ನು ಪಲ್ಲವಿ? ಹಾಗಾದ್ರೆ ಲಾಸ್ಟ್ ಚಾನ್ಸ್ ನ ಮೊದಲನೇ ಪ್ರಶ್ನೆ ಮಲ್ಲಿಕಾರ್ಜುನ್ ಮನ್ಸೂರ್ ತಂಡಕ್ಕೆ. ಬೇಕಾದ್ರೆ ನಿಮ್ ಮಾವಯ್ಯನ ಮನೆಗೆ ಹೋಗಿ ಬನ್ನಿ, ತೇಜು ಮತ್ತೆ ಆ ನೀಲು ಮುಂದೆ ಕಾಣಿಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಈ ನಟಿಯ ಹೆಸರೇನು? ಟೈಮ್ ಶುರು ಆಗ್ತಿದೆ, ಯೋಚನೆ ಮಾಡ್ಬೋದು. ನೀವು ಫಸ್ಟು ಸ್ಟಾಪ್ ಮಾಡಬೇಕು, ಆಮೇಲೆ ಅಷ್ಟೇ ಉತ್ತರ ಕೊಡಬೇಕು. ಯೋಚನೆ ಮಾಡಿ, ಇನ್ನೂ 30 ಸೆಕೆಂಡ್ ಇದೆ. ಸ್ಟಾಪ್ ಮಾಡ್ಲಾ ಪಕ್ಕನಾ, ಗ್ಯಾರಂಟಿನಾ? ಅಲ್ಲ ಮೇಡಮ್, ಸರಿಯಾಗಿ ಯೋಚನೆ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಮೊದಲನೇ ಸುತ್ತಿನ ನೀವು ಚೆನ್ನಾಗಿ ಆಡಿಲ್ಲ, ಲಾಸ್ಟ್ ಚಾನ್ಸ್ ಇದು. ಇನ್ನೊಂದು ಸತಿ ಯೋಚನೆ ಮಾಡಿ. ಏನು ಮಾಡಲಿ ಮೇಡಮ್, ನಾನೇ ಊಟಾಗ್ಲ? ಸ್ಟಾಪ್ ಮಾಡಿ. ಸ್ಟಾಪ್ ಮಾಡ್ಲಾ? ಸ್ಟಾಪ್. ನಿಮ್ಮ ಉತ್ತರ ಮೇಡಮ್? ಅಮ್ಮನ ತಾಯಿ ಅಮ್ಮಾಜಿ. ಅಮ್ಮಯ್ಯನ ತಾಯಿ ಅಮ್ಮಾಜಿ. ಅಮ್ಮಾಜಿ, ಓಕೆ. ಹಾಗಾದ್ರೆ ಬೇಕಾದ್ರೆ ನಿಮ್ಮ ಮಾವಯ್ಯನ ಮನೆಗೆ ಹೋಗಿ ಬನ್ನಿ, ತೇಜು ಮತ್ತೆ ಆ ನೀಲು ಮುಂದೆ ಕಾಣಿಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಅಂಬಿಕಾ ಮೇಡಮ್, ನಾವು ಪಾತ್ರದ ಹೆಸರು ಕೇಳೇ ಇಲ್ಲ, ನಾವು ಕೇಳಿದ್ದು ನಟಿಯ ಹೆಸರು. ಅದಕ್ಕೆ ಮೇಡಮ್ ದಯವಿಟ್ಟು ಅವಸರ ಮಾಡ್ಕೋಬೇಡಿ, ಪ್ರಶ್ನೆನ ಸರಿಯಾಗಿ ಗಮನಿಸಿ, ನಾವೇನು ತೋರಿಸ್ತೀವೋ ಅದು. ಅದಕ್ಕೆ ಲಾಸ್ಟ್ ಚಾನ್ಸ್ ಅಲ್ವಾ, ಹಾಂ, ಸುಮ್ಮನೆ ಆತ್ರ ಮಾಡ್ಕೋತಿದ್ದೀರಪ್ಪ ಎಲ್ಲರು. ಓಕೆ, ನೆಕ್ಸ್ಟು ಕೆ ಜಿ ನಾಡಿಗರ್ ತಂಡಕ್ಕೆ ಲಾಸ್ಟ್ ಚಾನ್ಸ್ ಸುತ್ತಿನ ಮೊದಲನೇ ಪ್ರಶ್ನೆ. ಯಾವ ತಂದೆ ತಾಯಿಗೂ ಪ್ರೀತಿಯಿಂದ ಸಾಕಿದ ತಮ್ಮ ಮಕ್ಕಳು ದೂರ ಇರೋದು ಇಷ್ಟ ಆಗಲ್ಲ. ನಾನು ಅಷ್ಟೇ, ನನ್ನ ಮಕ್ಕಳು ಯಾವಾಗಲೂ ನನ್ನ ಕಣ್ಮುಂದೇನೇ ಇರಬೇಕು ಅಂತ ಆಸೆ ಪಟ್ಟೆ. ಪ್ರಶ್ನೆ ನಾನು ಸರಿಯಾಗಿ ನೋಡಿ, ಇವರ ಎರಡನೇ ಸೊಸೆಯ ಹೆಸರೇನು? 30 ಸೆಕೆಂಡ್ ಇದೆ, ನೀವು ವಿಚಾರ ಮಾಡ್ಕೊಳ್ಳಿ, ನೀವು ಮಾತಾಡ್ಕೊಳ್ಳಿ, ವಿಚಾರ ಮಾಡಿ ಮೇಡಮ್, ಟೈಮ್ ಇದೆ, 30 ಸೆಕೆಂಡ್ ಇದೆ. ಮೊದಲು ನಂಗೆ ಸ್ಟಾಪ್ ಅಂತ ಹೇಳಿ, ಆಮೇಲೆ ಉತ್ತರ ಕೊಡಿ. ನೀವು ಮಾತಾಡ್ಕೊಳ್ಳಿ. ಸ್ಟಾಪಾ ಪಕ್ಕನ, ತಪ್ಪಾದ್ರೆ ತಪ್ಪು ಮೇಡಮ್, ಲಾಸ್ಟ್ ಚಾನ್ಸ್ ಇದು, ಕೊನೆಯ ಸುತ್ತು. ಸ್ಟಾಪ್ ಮಾಡ್ಲಾ? ಸ್ಟಾಪ್. ಎರಡನೇ ಸೊಸಿ ವರ್ಷ. ಎರಡನೇ ಸೊಸೆ ವರ್ಷನ? ವರ್ಷ ಎಲ್ಲಿ ಮೇಡಮ್? ವರ್ಷ ಅಮೃತನ ಅಕ್ಕ. ಅಮೃತ ತಂಗಿ ಇರೋದು ಮೇಡಮ್? ಇಲ್ಲ ಇಲ್ಲ ಇಲ್ಲ, ಅಮೃತ ಅಕ್ಕ ಅಲ್ಲ. ಇಲ್ಲ, ಸೊಸಿ ವರ್ಷ ನೋಡೋಣ. ನನಗೆ ಗೊತ್ತಿಲ್ಲದೆ ಏನೋ ನಡೆದಿದೆ, ಯಾರನ್ನಾದ್ರೂ ಕೇಳಿ ತಿಳ್ಕೋಬೇಕಲ್ಲ, ಯಾರನ್ನ ಕೇಳಲಿ? ಎಲ್ಲ ರೌಂಡು ಮುಗೀತು, ಎಲ್ಲ ಸುತ್ತು ಮುಗೀತು, ಈಗ ಯಾರು ಸುವರ್ಣ ಜಾಣೆಯರಂತ ನೋಡೋಣ. ನಾವು ಒಂದು ಸುತ್ತಿಗೆ 8 ಪ್ರಶ್ನೆಗಳನ್ನ ಕೇಳಿದ್ವಿ, ಒಬ್ಬೊಬ್ಬರಿಗೆ ಒಂದೊಂದು ಪ್ರಶ್ನೆಗೆ 2 ಅಂಕಗಳಿತ್ತು. ಟೋಟಲಿ ಒಂದು ತಂಡಕ್ಕೆ 6 ಪ್ರಶ್ನೆಗಳು ಬಂತು, 6 ಪ್ರಶ್ನೆಗಳಿಗೆ 12 ಅಂಕಗಳು. ನೋಡೋಣ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನ ತೊಗೊಂಡಿದ್ದಾರೆ ಅಂತ. ಕೆ ಜಿ ನಾಡಿಗರಿಂದ ಬರ್ತಾ ಇದ್ದೀನಿ. ಟೋಟಲಿ 6 ಪ್ರಶ್ನೆಗೆ ನೀವು ಕೇವಲ 3 ಪ್ರಶ್ನೆಗೆ ಮಾತ್ರ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಅದರಲ್ಲಿ ಅರ್ಧರ್ಧ ಮಾರ್ಕ್ಸ್ ಬಿದ್ದಿದೆ ಮೇಡಮ್. ನಿಮ್ಮದು ಟೋಟಲ್ ಮಾರ್ಕ್ಸು 4. ಕೆ ಜಿ ನಾಡಿಗರ್ ತಂಡಕ್ಕೆ 4 ಅಂಕಗಳು. ನೆಕ್ಸ್ಟು ಮಲ್ಲಿಕಾರ್ಜುನ್ ಮನ್ಸೂರ್ ತಂಡ, ಜ್ಯೋತಿ ಹಾಗೆ, ಜ್ಯೋತಿ ಮೇಡಮ್ ಹಾಗೆ ಮಧು ಅವ್ರಿಗೆ ನಿಮ್ಮ ಟೋಟಲ್ ಅಂಕ 3 ಮೇಡಮ್, 3. ಅವರ ಟೋಟಲ್ ಅಂಕ 3. ನೆಕ್ಸ್ಟು ಜಿ ಬಿ ಜೋಶಿ ತಂಡ, ಮಾಧವಿ ಅವರು ಹಾಗೆ ಗೀತಾ ಮೇಡಮ್ ಅವರು ಟೋಟಲಿ 3 ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಅದರಲ್ಲಿ 1 ಅರ್ಧ ಕೊಟ್ಟಿದ್ದೀವಿ, ಕಾಲು ಸರಿಯಾಗಿ ಮುಗಿಲಿಲ್ಲ. ಟೋಟಲ್ ಮಾರ್ಕ್ಸ್ ನಿಮಗೆ 5. ಹಾಗೆ ದರಾ ಬೇಂದ್ರೆ ತಂಡ, ಕೊನೆಯ ತಂಡ, ಭಾಗ್ಯಶ್ರೀ ಮತ್ತು ರೇಣುಕಾ ಮೇಡಮ್ ಅವರು, ನಿಮಗೂ 6 ಪ್ರಶ್ನೆಗಳನ್ನ ಕೇಳಿದ್ವಿ, ಆ 6 ಪ್ರಶ್ನೆಗಳಲ್ಲಿ 5 ಸರಿಯಾದ ಉತ್ತರ ಕೊಟ್ಟಿದ್ದೀರಿ, 2 ಅರ್ಧರ್ಧ ಮಾರ್ಕ್ಸ್ ಕೊಟ್ಟಿದ್ದೀವಿ. ಹಾಗಾಗಿ ನಿಮ್ಮ ಟೋಟಲ್ ಅಂಕ 8. ಸುವರ್ಣ ಲೇಡೀಸ್ ಕ್ಲಬ್, ಇದು ನಾರಿಯರ ವೇದಿಕೆ, ಸುವರ್ಣ ಜಾಣೆಯರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಇಂದಿನ ಸುವರ್ಣ ಜಾಣೆಯರು ಯಾರು?
ಶ್ರೀಮತಿ ಭಾಗ್ಯಶ್ರೀ ಡಿಎಂ ಹಾಗೆ ರೇಣುಕಾ ಪಾಟೀಲ್. ಪ್ಲೀಸ್ ಮೇಡಮ್, ಕಂಗ್ರಾಟ್ಸ್. ಜೋರು ಚಂಪಾಳೆಯೊಂದಿಗೆ ಇವರಿಗೆ ಗೋಕುಲ್ ರೋಡ್ ಹುಬ್ಬಳ್ಳಿಯವರಿಂದ ಒಂದು ಸಿಲ್ವರ್ ಕಾಯಿನ್. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಮುಂದಿನ ವಾರ ಇದೇ ರೀತಿ ಕಾರ್ಯಕ್ರಮದಲ್ಲಿ ಭೇಟಿಯಾಡೋಣ. ಅಲ್ಲಿ ತನಕ ಶುಭ ದಿನ. ಸುವರ್ಣ ಲೇಡೀಸ್ ಕ್ಲಬ್ನ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕೆಳಗಿನ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಲೇಡೀಸ್ ಕ್ಲಬ್ ವಿಭಾಗ, ಸುವರ್ಣ ಚಾನೆಲ್ ನಂಬರ್ 150, ಎಂಬಸಿ ಪಾಯಿಂಟ್, ಗ್ರೌಂಡ್ ಫ್ಲೋರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1. ಇಮೇಲ್ ವಿಳಾಸ slc@suvarna.tv.